ಜಯ ಗುರು ವರ ಕರುಣ ಸಾಗರ, ಜಯ ಜಯ ಗುರು ವರ ಕರುಣ ಸಾಗರ, ಭೋಗನಾಯಕ ಶಿವ ಗುಣನಾಯಕ ಶಿವಮತ ಪಾಲಕ ಯೋಗಿ ಪರತರ, ಜಯ ಜಯ ಗುರು ವರ ಕರುಣ ಸಾಗರ, ಸಂಗಮ ವಾಸ ಶ್ರೀ ಸಂಗಮೇಶ್ವರ, ಸಂಗಮ ವಾಸ ಶ್ರೀ ಬಸವೇಶ್ವರ, ಕಾಯೋ ನೀನೆ ಏ ಸಂಗಮೇಶ್ವರ. ಅಭಿ, ನೀ ಬಸವಣ್ಣ ದಯೇ ಧರ್ಮದ ಮೂಲವೈ ಅಂತ ಹೇಳಿದಾರಲ್ಲ, ಮತ್ತು ಬಸವಣ್ಣ ಅವ್ರದ್ದು ಯಾವಾಗಲೂ ಮಾನವೀಯ ಮೌಲ್ಯಗಳೇ ಅವ್ರದ್ದು ಸಿದ್ಧಾಂತಗಳು, ಮನುಷ್ಯ ಎಲ್ಲ ಜಾತಿಗಳನ್ನು ಮೀರಿದ್ದು. ನನಗೆ ನಿಮ್ಮ ಸಿನಿಮಾ ವಿಷಯಕ್ಕೆ ಆ ಮನುಷ್ಯತ್ವ ಆ ಮಾನವೀಯ ಮೌಲ್ಯಗಳಿಗೆ ಆ ಊರಿಗೆ ಹೋಗಿದ್ನಲ್ಲ ಅಲ್ಲೆಲ್ಲ ಅವ್ರದ್ದು, ಹಾಂ ಅವ್ರ ಹತ್ರ ಎಲ್ಲ ಮಾತಾಡ ನನಗೆ ಈ ಜಾಗಕ್ಕೆ ಬಂದ ತಕ್ಷಣ ಅದೇನೋ ಒಂಥರ ಬೇರೆ ವೈಬ್ಸು ಆ ಫೀಲ್ ಆಗ್ತಿದೆ. ಐ ಮೀನ್ ಆ ಊರಲ್ಲಿ ಅವ್ರು ನಡ್ಕೊಂಡಿದ್ದು ಎಲ್ಲ ಅವರು ತೋರಿಸಿದ ಪ್ರೀತಿ, ಮತ್ತು ನಾವು ಪ್ರೋಗ್ರಾಮ್ಗೆ ಅಂತ ಹೋಗಿರೋದು ಅಲ್ಲಿ ಆ ಥರ, ಮತ್ತು ನಿಮ್ಮ ಸಿನಿಮಾದೊಳಗೆ ಇರೋ ಕಂಟೆಂಟು, ಮತ್ತು ನಿಮ್ಮ ಸಿನಿಮಾ ನೋಡಿ ನಮ್ಮ ಸೂರಿ ಸರ್ ಮಾತಾಡಿದ್ದು, ಅವ್ರು ಕೊಡ್ತಾರೆ ರಿಯಾಕ್ಷನ್ಸ್, ಅವ್ರು ಕೊಡ್ತಾರೆ ರಿವ್ಯೂಸು, ಮತ್ತು ಈ ಜಾಗ ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರಿದೆ, ಅಂದರೆ ಈ ಒಂದು ಜಾಗ ಮತ್ತು ಬಸವಣ್ಣ ಅವರ ತತ್ವ ಸಿದ್ಧಾಂತಗಳು ಮತ್ತು ನಿಮ್ಮ ಬದುಕು. ಹೌದಾ? ಹೌದೌದು. ಅಂದರೆ ನಾವು ಹುಟ್ಟಿ ಬೆಳೆದಿರೋದಿಲ್ಲಲ್ವಾ, ಅವತ್ತು ಹೇಳಿದೆ ನಾನು ಮೊನ್ನೆ ಒಂದ್ಸರಿ ಸರ್ ಫಸ್ಟ್ ನನಗೆ ಟಗುರು ಮುಗಿದ ಮೇಲೆ ಹೇಳಿದ ವಿಷಯನೇ, ನಾನು ನೀನು ನಾನು ಕತೆ ಬರೀತೀನಿ ಅಂದಾಗ, ನೀನು ಅಲ್ಲಿ ಬೆಳೆದವನು ಉತ್ತರ ಕರ್ನಾಟಕದ್ದು ಮಾಡು, ಆವಾಗ ನಿನಗೆ ಆ ಭಾಷೆ ಮೇಲೆ ಹಿಡಿತಾ ಇದೆ. ನಿಮ್ಗೆ ನೋಡಿರ್ಬೋದು ಸರ್ಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ಸರ್ಗೆ ಭಯಂಕರ ಇಷ್ಟ. ನಾನು ಫಸ್ಟ್ ಸಿನಿಮಾ ಕಡ್ಡಿಪಿಡಿಬಿಟ್ರೆ ಕೆಂಡ ಸಂಪಿಗೆಯಲ್ಲಿ ಹೋಗ್ತೀವಿ, ಅಂದರೆ ಜರ್ನಿ ಇದೆ ಅಲ್ಲಿ ಉತ್ತರ ಕರ್ನಾಟಕದ ವಿಷಯ ಬರುತ್ತೆ, ದಾವಣಗೆರೆ ಹಿಂಗೆ. ಆಮೇಲೆ ದೊಡ್ಡ ಮನೆ ಹುಡುಗ ಅಪ್ಪು ಸರ್ ಬಸ್ ಸ್ಟಾಪು ಆಲ್ಮೋಸ್ಟ್ ಅಲ್ಲಿರ್ತಾರೆ ಹುಬ್ಳಿ. ಅದಾದ್ಮೇಲೆ ಟಗುರು ಬ್ಲಾಕ್ ಸೈಲ್ ಪುನರ್ವಸನ್ ಕರ್ಕೊಂಬರ್ತಾ ಇರ್ತಾರೆ ಕೆ ಸಿ ಪಿ ಶಿವ, ಅದು ಲಿಂಕ್ ಇದೆ ಸರ್ಗೆ. ಅವಾಗ ಅವ್ರು ಏನಂದರೆ ಈ ಭಾಷೆ ಮೇಲೆ ಸ್ವಲ್ಪ ಅಂದರೆ ಉತ್ತರ ಕರ್ನಾಟಕ ಮಾಡೋದಂದಾಗ ಈ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು. ಮೊದಲನೇ ಬಾರಿಗೆ ನಾನು ಕೂಡಲ ಸಂಗಮಕ್ಕೆ ಬಂದಿರೋದು, ಸೊ ಕನ್ನಡ ಪಿಕ್ಚರ್ ತಂಡ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಒಂದು ಕಂಟೆಂಟ್ನ ಹುಡ್ಕೊಂಡು, ಅಂದರೆ ಈ ಸಿನಿಮಾ ಆಗಿದ್ದು ಹೇಗೆ ಏನು ಅಂತ ಹುಡ್ಕೊಂಡು ಗಂಜಿ ಹಾಳಾಗಿ ಬಂದಿದ್ವಿ. ಸೊ ಆ ಒಂದು ಜಾಗದಿಂದ ಕೂಡಲ ಸಂಗಮ ತುಂಬ ಹತ್ತಿರ, ರೋಡಿಂದ ಆ ಕಡೆ ಅದು ಇವ್ರು ಶೂಟ್ ಮಾಡಿರೋಂಥ ಜಾಗ, ಮತ್ತು ಈ ಕಡೆ ಕೂಡಲ ಸಂಗಮ, ಇಲ್ಲೂ ಕೂಡ ಸಿನಿಮಾ ಶೂಟ್ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿ ಈ ಊರಿನ ಈ ಭಾಗದ ಒಂದು ಪ್ರತಿಭೆ, ಮತ್ತು ಈ ತಂಡ ಇವ್ರಿಗೆ ಸಾಥ್ ಕೊಟ್ಟಿರ್ತ ಇಡೀ ತಂಡ ಜೊತೆಗೆ ಬಂದಿದ್ದೀವಿ. ಬೇರೆದೇ ವೈಬ್ ಒಂಥರ, ಅಂದರೆ ಯಾವತ್ತೂ ಆಗದೇ ಇರೋಂಥ ಫೀಲಿಂಗ್ ನನ್ನಲ್ಲಿ ಆಗ್ತಾ ಇದೆ. ಸೊ ಅದೇ ರೀತಿ ಮಾತುಕತೆ ಈಗ ಬಸವಣ್ಣನವರು ನಮ್ಮ ವಿಶ್ವ ಗುರು ಅವರು ಐಕ್ಯ ಆಗಿರುವಂಥ ಸ್ಥಳಕ್ಕೆ ಬಂದಿದ್ದೀವಿ. ಬನ್ನಿ ಹಾಗೆ ನೋಡಿಕೊಂಡು ನಮಸ್ಕಾರ ಹಾಕೊಂಡು ಬರೋಣ, ಆಮೇಲೆ ಸಿನಿಮಾ ಮಾತುಕತೆ ಮಾಡೋಣ. ಈಗಷ್ಟೇ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಲಿಂಗೈಕ್ಯವಾದಂತಹ ಸ್ಥಳಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಇಡೀ ತಂಡ ಬಂದಿದೆ. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದ ವಿಚಾರವಾಗಿ ಕನ್ನಡ ಪಿಕ್ಚರ್ ತಂಡ ಒಂದು ಹುಡುಕಾಟದಲ್ಲಿ ಬಂದ್ವಿ ಆ ಊರಿಗೆ, ಆ ಜಾಗಕ್ಕೆ ಹೋಗಿದ್ವಿ, ಅದೆಲ್ಲ ಆವಾಗಲೇ ಹೇಳಿದ್ದೆ. ಸೊ ಅದರಂತೆ ಅಲ್ಲಾದಂತಹ ಅನುಭವಗಳು ಮತ್ತು ಇಲ್ಲಾಗ್ತಿರುವಂಥ ಒಂದು ಅನುಭವ, ಅದರ ಜೊತೆಗೆ ಇವಾಗ ನನ್ನ ಜೊತೆ ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಕಲಾ ನಿರ್ದೇಶಕರು ಮತ್ತು ನಟರಾದಂಥ ಮಲ್ಲಣ್ಣ ಇದ್ದಾರೆ, ಹಾಗೂ ನಿರ್ದೇಶಕರ ಫ್ರೆಂಡ್ಸು ಮತ್ತು ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ಲರೂ ಕೂಡ ಒಂದಷ್ಟು ಜನ ನನ್ನ ಜೊತೆಗಿದ್ದಾರೆ. ನನ್ನಲ್ಲೊಂದಷ್ಟು ಪ್ರಶ್ನೆಗಳು ಆ ಊರಿಗೆ ಹೋಗಿ ಬಂದಮೇಲೆ ಕಾಡಕ್ಕೆ ಶುರುವಾಗಿದೆ. ಸೊ ಅದನ್ನು ನಿರ್ದೇಶಕರ ಹತ್ರ ಮಾತಾಡಬೇಕು ಮತ್ತು ತಂಡದ ಹತ್ರ ಮಾತಾಡಬೇಕು. ಅದರ ಜೊತೆಗೆ ಈ ಸಿನಿಮಾದ ಒಂದಷ್ಟು ವಿಚಾರಗಳನ್ನು ಈ ದಿವ್ಯ ಸನ್ನಿಧಿಯಲ್ಲಿ ಮಾತಾಡೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಮತ್ತು ಈ ಒಂದು ಭಾಗದ ಕತೆ, ಈ ಒಂದು ಮಣ್ಣಿನ ಕತೆ, ಈ ಸೊಗಡಿನ ಕತೆ, ಅದು ಅಭಿ ಈ ಭಾಗದ ಹುಡುಗ. ನಾನು ಸುಮಾರು ಒಂದು 12-13 ವರ್ಷದಿಂದ ನೋಡಿದ್ದೀನಿ ದುನಿಯಾ ಸೂರ್ಯ ಅವರೊಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಂಥದ್ದು, ಬೇರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಆ ಒಂದು ಜರ್ನಿನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಅವರ ಪ್ರತಿಭೆ ಏನು ಅಂತ ನನಗೆ ಗೊತ್ತು. ಸೊ ಅದು ಇವತ್ತು ನಾಡಿನಾದ್ಯಂತ ಗೊತ್ತಾಗುವಂಥ ಒಂದು ಸಮಯ ಬಂದಿದೆ, ಅದು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಮೂಲಕ. ಮಲ್ಲಣ್ಣ ಏನು ಕಡಿಮೆ ಇಲ್ಲ, ಕಲಾ ನಿರ್ದೇಶಕರು ಹಾಗೆಯೇ, ಸೊ ನಿರ್ಮಾಪಕರು ಕ್ರಿಸ್ಟೋಫರ್ ಸರ್. ಸೊ ಫಸ್ಟು ಸಿನಿಮಾನೇ ಈ ಥರದೊಂದು ಫ್ಯಾಷನಬಲ್ ಆಗಿ ಮಾಡಿದ್ದಾರೆ. ಈ ಒಂದು ಸಿನಿಮಾಗೆ ಇಷ್ಟು ಅಚ್ಚುಕಟ್ಟಾಗಿ ಈ ಎಲ್ಲ ಈ ಶಕ್ತಿಗಳು ಇವು, ಆ್ಯಕ್ಚುಲಿ ಅದು ನಿರ್ದೇಶಕರು ಹೇಳ್ತಾರೆ. ಈಗ ಖಂಡಿತವಾಗ್ಲಿ ಸಿನಿಮಾ ನೋಡಿದ ಮೇಲೆ ಕರ್ನಾಟಕದ ಯಾವುದೇ ಭಾಗದ ಯಾವುದೇ ಮೂಲೆಯ ಜನರಾಗಲಿ ಅಳ್ತಾರೆ ಅಪ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ,
ಬಟ್ ನಿಮ್ಮ ಸಿನಿಮಾ ಬಗ್ಗೆ ಕೇಳಿ ಕೇಳಿನೇ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅಭಿ. ಅಭಿನಂದನೆಗಳು ನಿಮಗೆ. ಈ ಒಂದು ಕನೆಕ್ಟ್ ಅಣ್ಣ ಬಸವಣ್ಣನ ಜಾಗ, ನಾನು ಬೆಳಗ್ಗೆ ಹೋಗಿ ಬಂದೆ ಅಂದರೆ ನಾವೇನೋ ಒಂದಷ್ಟು ಮಾತಾಡಿದ್ವಿ ಅಂದರೆ ನೀವುಗಳು ಹೇಳಿದ್ರಿ, ಬಟ್ ನಾನೇನೋ ಅಂತ ಹುಡ್ಕೊಂಡು ಹೋದಾಗ ನಿಜವಾಗಲೂ ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸ್. ನಾನು ಇಲ್ಲಿ ಪ್ರಮೋಷನ್ಗೆ ಈ ಸಿನಿಮಾ ಪ್ರಚಾರಕ್ಕೆ ಅಂತ ಕೂತು ಮಾತಾಡ್ತಿಲ್ಲ, ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಕೂಡ ನಾನು ನೀವೊಂದು ಮಾತು ಹೇಳ್ತಾ ಇದ್ದೀನಿ. ನನಗೆ ಒಂದು ದೊಡ್ಡ ಡೌಟು, ಓಕೆ ನಿಮ್ದು ಈ ಊರು ಇವಾಗೆಲ್ಲ ಓಕೆ, ಈ ಸಿನಿಮಾನ ಈ ಪರ್ಟಿಕ್ಯುಲರ್ ಸಿನಿಮಾನ ಅದೇ ಊರಲ್ಲಿ ಏನಕ್ಕೆ ಹೋಗಿ ಶೂಟ್ ಮಾಡಿದ್ರಿ ಅಂತ. ನನ್ನ ಊರು ಅಂದರೆ ಈ ಸಂಗಮನ ನಮ್ಮ ಒಂದೇ ತಾಲೂಕು, ಇಲ್ಲೇ ನನ್ನ ಊರು ಜಮ್ಮುಲ್ದಿನಿ ಅಂತ. ಬಟ್ ನಾನು ಓದುವಾಗ ಡಿ ಎಡ್ ಎಲ್ ನನ್ನ ಫ್ರೆಂಡ್ ಇವರು ಮಲ್ಲಿಕ್ ಅಂತ, ಇವ್ರ ಸಿಸ್ಟರ್ ಮದುವೆಗೆ ಹೋಗಿದ್ದು ಒಂದ್ಸರಿ ನಾನು. ಅಂದರೆ ನಾನು ಇನ್ನೂ ಸಿಮೆಂಟ್ ಇಂಡಸ್ಟ್ರಿಗೆ ಬಂದಿಲ್ಲ, 2009 ಮೇ ಬಿ. ಆವಾಗ ಊರಿಗೆ ಹೋದಾಗ ಆ ಊರು ನೋಡಿದೆ ನಾನು. ಅಲ್ಲಿ ಮಲಪ್ರಭಾ ನದಿ ಇದೆ, ಬ್ಲಾಕ್ ಸೈಲು. ನಮ್ಮೂರಲ್ಲಿ ಹೆಂಗಿದೆ ಅಂದರೆ ಬ್ಲಾಕ್ ಸೈಲ್ ನಮ್ಮ ಹೊಲಗಳಿಗೆ ಸುಲಭವಾಗಿ ಹೋಗೋಕ್ಕಾಗಲ್ಲ, ಈ ಬಂಡಿ ಕಟ್ಕೊಂಡು ಹೋಗ್ಬೋದು ಅಷ್ಟೇ ನಮ್ಮ ಹೊಲಗಳಿಗೆ. ಇಲ್ಲಿ ಈ ಊರಲ್ಲಿ ಆಲ್ಮೋಸ್ಟ್ 70% 80% ಹೊಲಗಳಿಗೆ ನೀಟ್ ರೋಡ್ ಇದೆ, ಮಲಪ್ರಭಾ ನದಿ ಇದೆ. ಮತ್ತು ನಮ್ಮ ತಾಲೂಕಲ್ಲೇ ದೊಡ್ಡ ಹಳ್ಳಿ ಅಂದರೆ ಒಂದು ಪಂಚಾಯತ್ ಇನ್ನೊಂದು ಹಳ್ಳಿ ಮಾತ್ರ ಬರುತ್ತೆ ಇವ್ರಿಗೆ. ಅಂದರೆ ಇಡೀ ನನ್ನ ಕತೆಗೆ ಏನು ಬೇಕಾಗಿರೋ ವಿಷಯ ಅಲ್ಲಿತ್ತು. ಆ್ಯಕ್ಚುಲಿ ನನ್ನ ಊರೆಲ್ಲ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೆ ನನ್ನ ಕತೆಯನ್ನು ಬರೆದಾಗ ಜಮ್ಮುಲ್ದಿನ ಅಂತ ನನ್ನೂರು. ಆಮೇಲೆ ನಾನು ಡಿಸೈಡ್ ತೊಗೊಳಗಿನ ಮುಂಚೆ ಯೋಚನೆ ಮಾಡಿದೆ, ಓಕೆ ಮತ್ತೆ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಬೇಕು ನಾನು, ನದಿ ಬೇಕು ನನಗೆಲ್ಲ ಅಂದರೆ ಆಗ ಇಡೀ ಕತೆಯಲ್ಲಿ ಅದೆಲ್ಲ ಜಾಯ್ನ್ ಆಗುತ್ತೆ. ಆವಾಗ ನನ್ನ ಫ್ರೆಂಡ್ ಕೇಳ್ಕೊಂಡೆ ನಿಮ್ಮೂರು ಶೂಟಿಂಗ್ ಮಾಡ್ಬೋದಲ್ಲ ಅಂತ. ನನ್ನ ಫ್ರೆಂಡ್ ಅಂದರೆ ಆವಾಗಿಂದ ತುಂಬ ಆತ್ಮೀಯರು ನನಗೆ, ಅವರಿಂದ ತುಂಬ ಕಲ್ತಿದ್ದೀನಿ ಕೂಡ ನಾನು. ಅಂದರೆ ಟೀಚರ್ ಅವರು ಆಜ್ ಪ್ರೈಮರಿ ಸ್ಕೂಲ್ ಟೀಚರು. ಹೇ ನಾನು ಅದು ವಿಪರಾಶ ಹೆಂಗೆಂಗೆ ಆಯಿತು ಅಂದರೆ ಅಂದರೆ ನಮ್ಗೆ ಸ್ಪಿರಿಚುವಲ್ ನಾಡು ಅಂತಾರೆ ನಂಬಿಕೆ, ಅದೆಲ್ಲ ಎಲ್ಲರೂ ಬೇರೆದ್ರು ಹೇಳೋದು ಕೇಳಿದಾಗ ಗೊತ್ತಾಗ್ತವೆ. ನಮ್ಮ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಇವರು ಈ ಊರಿಗೆ ಬಂದು ಭೇಟಿಯಾದಾಗ ನನಗೆ ಇಲ್ಲಿ ಮಾಡುವಂತ ನಮ್ಮ ಡಿ ಒ ಪಿ ಶಿವಸೇನ ಅವರು ನಾನು ಬಂದು 2-3 ಸರಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಹೋದ್ವಿ ಆಫ್ಟರ್ ಕೋವಿಡ್ ಎಲ್ಲ ಸ್ಟಾರ್ಟ್ ಮಾಡೋಣಂತ. ಅದು ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಬಂದು 2022 ನನ್ನ ಶೂಟಿಂಗ್ ಡೇಟ್ ಅನೌನ್ಸ್ ಮಾಡೋಕ್ಕೆ ಅವರೊಂದು ಎಕ್ಸಾಮ್ ಕಟ್ಟಿದ್ದೆ ನನ್ನ ಫ್ರೆಂಡು ಪಿ ಎಸ್ ಸಿ ಯಾವುದು, ಅವರು ಬೇರೆ ಕಡೆ ಹೋಗೋದು ಬಂದುಬಿಡ್ತು. ಆವಾಗ ಇವರು ರಾಜು ಅವರು ಇನ್ನೊಬ್ಬರು ಅಶೋಕ್ ಅಂತಿದ್ದಾರೆ ಅವರು ಇವನ್ ಮುದಿಯ ಮತ್ತು ಒಂದಿಷ್ಟು ಜನನ ಅವರು ಪರಿಚಯ ಮಾಡಿಸೋದ್ರು. ಇವ್ರು ಇರ್ತಾರೆ ನನ್ನ ಫ್ರೆಂಡು ಮಾತು ಕೊಟ್ಬಿಟ್ಟಿದ್ದೀನಿ ಇವರಾಗ ಶೂಟಿಂಗ್ ಮಾಡ್ತಾನೆ, ಈಗ ನಾನು ಕಮಿಟ್ಟಾಗಿ ಎಲ್ಲ ಲೊಕೇಶನ್ ತಿಕ್ಸಾಗ್ಬಿಟ್ಟಿದ್ವಿ ಇಡೀ ಊರಲ್ಲಿ ಇಂತಿಂಥ ಸೀಕ್ವೆನ್ಸು. ಸೋಮನ್ ಕತೆ ಹೇಳೋದೆ ಆ ಊರಲ್ಲಿ ಮತ್ತು ಈ ಕೂಲ್ ಸಂಗಮ ಈ ಹತ್ರ ಎಲ್ಲ. ಬಟ್ ಇವ್ರು ಹೋಗ್ಬಿಟ್ರೆ ನನ್ನ ಫ್ರೆಂಡು. ಬಟ್ ಇವ್ರು ನಾನು ತುಂಬ ಯಾಕೆ ನೆನೆಸ್ತೀನಿ ಅಂದರೆ ಇವರಿಂದ ನಾನು ನಿಜವಾಗ್ಲೂ ಕಲಿತೆ ಬದ್ಧತೆ ಅಂದರೆ ಆ ಪದಕ್ಕೆ. ಯಾಕಂದರೆ ಅವ್ರು ನಮ್ಮ ಕಮಿಟ್ ಆಗಿದ್ರು, ನಾನು ಅಸೋಸಿಯೇಟ್ ನೈಟ್ ಪ್ರತಿದಿನ ಅವ್ನು ಕಮ್ಯುನಿಕೇಟ್ ಮಾಡೋನು. ನಾವು ಈ ಕಡೆ ನಮ್ಮ ಕ್ಯಾಮ್ರಾಮ್ಯಾನ್ ನಾನು ಬರೀ ಶೂಟಿಂಗ್ ವಿಷಯ ಅಷ್ಟೇ ಮಾತಾಡ್ತಾ ಇದ್ರೆ ಅವ್ರು 52 ದಿನನು ಅಂದರೆ ಅದರ ಫಸ್ಟ್ ಭಾಗ ನನ್ನ ಫ್ರೆಂಡ್ ಬರೋವರೆಗೂ ಎಲ್ಲ ಇವ್ರು ಆಸರೆ ಆಗಿದ್ರು ನಮಗೆ. ನಮ್ಗೇನು ಬೇಕೋ ಅದನ್ನ ಒದಗಿಸ್ತಾ ಇದ್ರು. ಅದಕ್ಕೆ ನಾನು ಯಾಕೆ ನಿಮಗೆ ಆ ಊರಿಗೆ ಹೋಗಿ ಬಾ ಅಂತ ಹೇಳಿದಂದರೆ ಆ ಊರಲ್ಲಿ ನಮ್ಮನ್ನೆಲ್ಲರೂ ಹಂಗೆ ನೋಡ್ಕೊಂಡ್ರು. ಅವರೇ ಅಂದರೆ ವಾರಕ್ಕೊಂದ್ಸರಿ ಊಟ ಮಾಡಿ ಇಡೀ ಟೀಮ್ನ ಕರೆಯೋದು ಅದೆಲ್ಲ ನಿಜವಲ್ಲ. ನಾನು ಹೇಳಿದ್ರೆ ಅವ್ರಿಗೆ ಅತಿಶಯೋಕ್ತಿ ಅನಿಸುತ್ತೆ. ಸೂಪರ್. ನಾನು ನಿಮಗೆ ನಾನು ಏನು ಎಕ್ಸ್ಟ್ರಾ ಹೇಳೋದ್ಕಿಂತ ನೀವು ನೋಡಿದ್ದೀರಾ. ಅಲ್ಲ ನಾನು ಇವತ್ತು ಹೋಗಿದ್ನಲ್ಲ ಅಂದರೆ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಲಾಸ್ಟ್ಗೆ ತಾಯಂದಿರು ವಯಸ್ಸಾಗಿರೋರು ಅವರು ಸಮೇತ ಎಲ್ಲರೂ ಶಿವಸೇನ ಹೆಸರು ಹೇಳ್ತಾರೆ, ಕ್ರೇನ್ ಸಿದ್ದಣ್ಣನ ಹೆಸರು ಹೇಳ್ತಾರೆ, ಮಲ್ಲಣ್ಣನ ಹೆಸರು ಹೇಳ್ತಾರೆ, ಅಂದ್ರೆ ಟೆಕ್ನಿಷಿಯನ್ ಅಷ್ಟು ಹಚ್ಕೊಂಡಿದ್ರು. ಹಿಂಗೆ ಯಾವ ಮಟ್ಟಿಗೆ ಆ ಊರ ಜೊತೆ ನಿಮ್ದು ಬಾಂಡಿಂಗ್ ಆಗಿತ್ತು ಅಂತ. ಮತ್ತೆ ಇಡೀ ಊರು ಆ ಸಿನಿಮಾಗೋಸ್ಕರ ದುಡಿದಿದೆ. ನಾನು ಅಭಿನಯಿಸಿದ್ದೀನಿ ಅಂತಾರೆ, ನಾನು ಆಕ್ಟ್ ಮಾಡಿದ್ದೀನಿ ಅಂತಾರೆ, ನಾನು ಇದನ್ನ ಮಾಡಿದೆ, ನನ್ನ ಡೈರೆಕ್ಟ್ ಇದು ಮಾಡಿಸಿದ್ರು ಅಂತಾರೆ. ಸೊ ಅದರ ಅಂದ್ರೆ ನಾನು ಹೇಳೋದು ಈ ಸಿನಿಮಾ ನಿಮ್ಮ ಸಿನಿಮಾ ಉತ್ಸಾಹ ಮತ್ತು ಅವರ ಸಿನಿಮಾ ಪ್ರೀತಿ. ಆಮೇಲೆ ಆ ಊರಲ್ಲಿ ನನಗೆ ಇಷ್ಟ ಆಗಿದ್ದು ನಾಟಕಗಳು, ಎಷ್ಟೊಂದು ನಾಟಕಗಳದ್ದು ಇದನ್ನು ಅನೌನ್ಸ್ ಮಾಡಿದ್ರು. ನೆನ್ನೇನೋ ಜಾತ್ರೆ ಆಯ್ತಂತೆ, ನಾಟಕಗಳು ಎಷ್ಟು ಜನ ಕಲಾವಿದರು ಇದರಲ್ಲಿ. ಇವಾಗ ಅದನ್ನು ಇವ್ರನ್ನೇ ಕೇಳಿ ತಿಳ್ಕೊಬೇಕು ನಾವು. ಈಗ ರಾಜವ್ರ ಪ್ರಕಾರ ಮೈಕ್ ನಿಮಗೆ ನಾಟಕದ ವಿಶೇಷ, 5-5 ನಾಟಕ ನಡೆಯೋದು, ಇನ್ನೂ ಆ ಸಂಪ್ರದಾಯ ಇದೆಯಲ್ಲ ಅದರ ವಿಶೇಷತೆ ಅವ್ರನ್ನ ಕೇಳಿ. ನಾನೊಂದಷ್ಟು ಮಾತಾಡ್ಸಿದ್ದೀನಿ ಹೇಳಿ. ನಮ್ಮ ಗ್ರಾಮದಲ್ಲಿ ಆದಿ ಕಾಲದಿಂದಲ್ಲ ಸರ್ ಪ್ರತಿ ಎರಡು ಸ್ಟೇಜ್ ಇದೆ ರಂಗಮಂದಿರ, ಎರಡು ನಾಟಕ ಪ್ರತಿದಿನವೂ ಆಗ್ತಾವೆ ಜಾತ್ರೆ ವಿಶೇಷತೆಯಲ್ಲಿ. ಆವಾಗ ನಾವು ಕಾಮಣ್ಣಗೆ ಆಚೆ ಕಡೆ ಒಂದೋನಿ ಈಚೆ ಕಡೆ ಒಂದೋನಿ, ಅಲ್ಲಿ ಅದು ಸ್ಟೇಜ್ ಖಾಲಿ ಬಿಡೋಂಗಿಲ್ಲ ಜಾತ್ರೆ ಒಳಗೆ, ಈ ಸ್ಟೇಜ್ನು ಖಾಲಿ ಬಿಡೋಂಗಿಲ್ಲ. ಅಲ್ಲೊಂದು ನಾಟಕ ಇಲ್ಲೊಂದು ನಾಟಕ ಆಗ್ತಾರೆ. ಪ್ರಸ್ತುತ ದಿನ ಅಂದರೆ ಪ್ರಸ್ತ ಅಂತ ಇರ್ತಿದ್ದೆ ಅಲ್ಲಿ, ಅವತ್ತೆರಡು ಜಾತ್ರೆ ದಿನ ತೇರಿನ ದಿನ ಎರಡು, ಮತ್ತು ಕಳಸ ಹಿಡಿಯೋ ದಿನ ಅಂತ ಅಲ್ಲಿ ಎರಡು, ಒಟ್ಟು ಟೋಟಲ್ ಆರು ಎರಡರಿಂದ ಆರು, ಒಂದಂಕರ ಆಗೋದಿಲ್ಲ ಸರ್, ಎರಡರಿಂದ ಆರು ಇಷ್ಟು ನಾಟಕಗಳು ನಡೀತಾವೆ. ಅದೇ ಅಂದರೆ ಈ ಒಂದು ಕತೆ ಹುಟ್ಟಿದ್ದು ಎಲ್ಲಿ ನಿಮಗೆ ಯಾವಾಗ ಅಂತ, ಯಾಕೆಂದರೆ ಅದು ಅಲ್ಲಿ ನಡೆದಿರೋ ಕತೆನೇ ಅನ್ನೋ ಥರದ್ದು. ನಾನು ಟೀಸರ್ ನೋಡಿದ್ನಲ್ಲ, ಟೀಸರ್ ನೋಡಿದ ಮೇಲೆ ಅದೊಂದು ಎಂಡ್ ಸೀನ್ ಬರುತ್ತೆ, ಅದಾದಮೇಲೆ ಏನು ಅನ್ನೋ ಪ್ರಶ್ನೆಗಳು ತುಂಬ ಇದೆ. ಧರ್ಮ ಕರ್ಮದಿಂದ ಒಂದು ಭಜನೆಯಿಂದ ಶುರುವಾಗುವಂಥ ಒಂದು ಟೀಸರು, ಈ ಒಂದು ಹಳ್ಳಿ ಆ ಒಂದು ಸಂಪ್ರದಾಯ ಕಲ್ಚರು, ಜೊತೆಗೆ ಅಲ್ಲೇನೋ ಬದುಕು ನಡೀತಾ ಇದೆ, ಅಲ್ಲೇನೋ ಆ ಬದುಕುಗಳಲ್ಲಿ ಏನೋ ಏನೋ ವ್ಯತ್ಯಾಸ ಆಗ್ತಾ ಇದೆ, ಇದೆಲ್ಲ ತೋರ್ಸ್ ಹಂಗೆ ಬಿಟ್ಟಿದ್ದೀರಾ. ಅಂದರೆ ಸೋಮನ್ ಕತೆ ಹೇಳಿದ್ದು ಏನಕ್ಕೆಂದರೆ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಎಲ್ಲರೊಳಗೂ ಒಬ್ಬ ಸೋಮ ಇದಾನೆ ಅಂತ ಅನಿಸ್ಬೇಕು ಸಿನಿಮಾ ನೋಡಿದ ಮೇಲೆ. ಸೋಮ ಏನಾಗುತ್ತೋ ಬದುಕಲ್ಲಿ ಆ ಥರ ಬದುಕು ಶಾಶ್ವತ ಅಲ್ಲ,
ಅನ್ನೋದು ಒಂದಾದ್ರೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಬದುಕಲ್ಲಿ. ಎಷ್ಟೋ ಸರಿ ನಾನು ಅನ್ಕೊಂತೀನಿ ಓ ನಾನು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಿಂಗಾಗುತ್ತೆ ಅಂತ, ಬಟ್ ಅದು ಆಗಲ್ಲ ಅನ್ನೋದು ನನ್ನ ಹಾಗೆ ಆಗುತ್ತೆ ಅನ್ನೋದಲ್ಲ, ಆಗದೇನೆ ಇರ್ಬೋದು ಅನ್ನೋದೇ ಸೋಮ ಸೌಂಡ್ ಇಂಜಿನಿಯರ್. ಎಲ್ಲರೂ ಹೇಳ್ತಾ ಇದ್ರು ಸರ್ ರಿಯಲ್ ಆಗಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ನಕ್ಕಿವಿ, ಏನು ಮಜಾ ಬಂತು ಅಂದರೆ ಅಂದರೆ ಅಲ್ಲಲ್ಲಲ್ಲೇ ಅಂದರೆ ಸಿನಿಮಾ ತೆರೆ ಮೇಲೆ ನೋಡೋದಕ್ಕೂ ಮತ್ತು ಅಲ್ಲಿ ಲೈವ್ ಶೂಟಲ್ಲಿ ನೋಡೋದಕ್ಕೆ ಶೂಟಲ್ಲೇ ಅವ್ರಿಗೆ ಆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಅಂತ. ಅಟ್ ದ ಸೇಮ್ ಟೈಮ್ ಎಲ್ಲರೂ ಕಣ್ಣೀರು ಹಾಕಿದ್ದೀವಿ ಕೆಲವೊಂದು ಸನ್ನಿವೇಶಗಳಲ್ಲಿ, ನಾವು ಹತ್ಕೊಂಡು ಸೈಡಿಗೆಲ್ಲ ಹೋಗಿ ಹತ್ತಿದ್ದೀವಿ ಅಂತ ಮಾತಾಡ್ತಾ ಇದ್ರು. ಮನುಷ್ಯ ಮನುಷ್ಯತ್ವ ಮತ್ತು ಆ ಮಾನವೀಯ ಆ ಭಾವನೆಗಳನ್ನು ಈ ಥರದೊಂದು ಕತೆ ಮೂಲಕ ಪ್ರೆಸೆಂಟ್ ಮಾಡೋದು ಅಂದರೆ ಅದು ಹೇಳಿದ್ರಲ್ಲ ಈಗ ಎಲ್ಲರೊಳಗೂ ಒಬ್ಬ ಸೋಮು ಇದ್ದಾನೆ ಅಂತ ಎಲ್ಲರೊಳಗೂ ಇರುವಂಥ ವಿಷಯಗಳನ್ನು ಆ ಥರದ್ದು ಹೇಳಕ್ಕೊಡೋದು ಅದು ಹೇಗಾಯಿತು ಅಂತ. ಅದನ್ನು ಶೂಟಿಂಗ್ ಮಾಡುವಾಗ ಅವಾಗ ಗೊತ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಿದ್ರು ಮುಗಿದ ಮೇಲೆ ಅದೇ ಆಡಿಯನ್ಸ್ಗೆ ಆದರೆ ಅದರಿಂದ ಖುಷಿ ನಮಗೇನಿಲ್ಲ ಅಂದರೆ ಈಗ ಸರ್ಗೆ ಜಯನ್ ಸರ್ಗೆ ಆಯ್ತಲ್ವ ಅದು ರೀಚ್ ಮಾಡೋಕೆ ಹೋಗಿದ್ವಿ ಅವಾಗ ಇಡೀ ನನ್ನ ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಅಂದರೆ ನಮ್ಮ ಡಿ ಒ ಪಿ ಶಿವಸೇನ ಇರ್ಬೋದು, ಚರಣ್ ಸರ್ ಮೇಜರ್ ಚರಣ್ ಸರ್, ನಮ್ಮ ಆಸ್ತಿ ಅಣ್ಣ ಎಡಿಟರ್ ದೀಪ ಅವರು, ಅವರ ಅಸೋಸಿಯೇಟ್ ಅಶೋಕ್ ಅವರು, ಮೋಹನ್ ಮಾಸ್ಟರು, ವಿನೋದ್ ಮಾಸ್ಟರು, ನಮ್ಮ ಕಾಸ್ಟ್ಯೂಮ್ ಗಣೇಶ್ ಅಣ್ಣ, ಅಂದರೆ ಟೋಟಲ್ ಎಲ್ಲ ಮೋಹನ್ ಮಾಸ್ಟರ್ ಬಂದರು ಓಕೆ ಕರೆದ ತಕ್ಷಣ ಬಂದಂಗೆ, ವಿನೋದ್ ಮಾಸ್ಟರು ಅಷ್ಟು ಪ್ರೀತಿಯಿಂದ ಅಷ್ಟು ದೂರದಲ್ಲಿ ಅವ್ರ ಗಾಡಿ ಬಂದು ಎಲ್ಲರೂ ಸಪೋರ್ಟ್ ಇದ್ದಾಗ ನಾವು ಅನ್ಕೊಂಡಿದ್ದು ರೀಚ್ ಮಾಡೋದು ನಮ್ಗೆ ಅರ್ಧ ಕೆಲಸ ಅಲ್ಲೇ ಆಗಿಬಿಡುತ್ತೆ. ಅಂದರೆ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಮಾಡಲ್ಲ ಅವರು, ಓಕೆ ನಂಬಿರ್ತಾರೆ ಓಕೆ ರೈಟಿಂಗ್ ಮಾಡಿದ್ದಾರೆ ಇವರು ಅಂತ ಬಂದು ಅದು ಮಾಡಿಕೊಟ್ಟೋಗಿರೋದು ಮತ್ತು ಈ ಥರ ಸ್ನೇಹಿತರು ಎಲ್ಲ ಬಂದು ಸಪೋರ್ಟ್ ಮಾಡಿದ್ದು ಇವತ್ತು ಆ ಟೀಸರು ಅಥವಾ ನಮ್ಮ ಸಿನಿಮಾ ಏನು ಸರ್ಗೆ ಇಷ್ಟ ಅಂದರೆ ನಮ್ಗೆ ಇಷ್ಟ ಆಗ್ತಾ ಇದೆ ಅನ್ನೋದಕ್ಕೆ ಆ ರೈಟಿಂಗ್ ಎಲ್ಲರ ಸಪೋರ್ಟು ಮತ್ತು ಕ್ರಿಸ್ ಸರು ನಮ್ಮ ವಿಜಯಣ್ಣ ಇವರಿಬ್ಬರು ಅಂದರೆ ಫ್ಯಾಷನೆಟಿಕ್ ಪ್ರೊಡ್ಯೂಸರ್ ಅಂತ ಸುಮ್ಮನೆ ಹೇಳೋದಲ್ಲ, ಅದನ್ನು ನಾನು ಹೇಳಿದರೆ ತಪ್ಪಾಗುತ್ತೆ, ನನ್ನ ಲೈಟ್ ಆಫೀಸರ್ ಸ್ಕ್ರೀನ್ ಎಲ್ಲರಿಗೂ ಗೊತ್ತು, ನಾವು ಬಿಡಿ ನಾವು ಡಿ ಒ ಪಿ ಅವರು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಹೋಗಿ ಬಿಡ್ತೀವಿ, ಬಟ್ ಇವ್ರು ಹೆಂಗೆ ವರ್ಕ್ ಮಾಡಿದ್ದಾರೆ ಇವರಿಬ್ಬರು ಅಂತ ಇಡೀ ಟೀಮ್ಗೆ ಗೊತ್ತು. ಅಂದರೆ ಪ್ರೊಡ್ಯೂಸರ್ ಥರ ನಂಗೆ ಅವ್ರದ್ದು ಜವಾಬ್ದಾರಿ ತೊಗೊಂಡು ಅಂದರೆ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಕರ್ಕೊಂಬರ್ಬೇಕು ಇಷ್ಟೆಲ್ಲ. ಒಂದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ ಇಲ್ಲೇ ಮದುವೆ ಮಂಟಪ, ನಮ್ಮ ನೈಟ್ ಬರ್ತಾ ಇದ್ದ ಆರ್ಟಿಸ್ಟ್ ಹೀರೋಯಿನ್ ಮತ್ತು ಅವ್ರ ತಾಯಿ ಕ್ಯಾರೆಕ್ಟರ್ ಅವರೆಲ್ಲ ಬೆಂಗಳೂರಿಂದ ಬರ್ತಾ ಇದ್ದ ಗಾಡಿ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಅಂದರೆ 4:30 ನಮ್ಮ ಅಸೋಸಿಯೇಟ್ಗೆ ಗೊತ್ತಿರುತ್ತೆ, ಫೋನ್ ಮಾಡ್ತಾನೆ ನಮ್ಮ ಪುಣ್ಯಕ್ಕೆ ಯಾರಿಗೂ ಏನಾಗಿರಲ್ಲ ಗಾಡಿಗೆ ಎಕ್ಸ್ಟೆಂಟ್ ಆಗಿರುತ್ತೆ ಅಷ್ಟೇ. ಇವರು ಬೆಳಗಿನ ಜಾವನ ಹೋಗಿ ಶೂಟಿಂಗ್ ಅನ್ನೋದಕ್ಕೆ 130 ಕಿಲೋಮೀಟರ್ ಹಿಂದೆ ಇರುತ್ತೆ ಗಾಡಿ, ಇನ್ನು ಇವರು 6:30 ಹೋಗಿ ವಾಪಸ್ಸು ನಾವು ಇನ್ನೇನು ಫಸ್ಟ್ ಶಾಟ್ ತೆಗೆಯೋದಕ್ಕೆ ಆರ್ಟಿಸ್ಟ್ನ ಕರ್ಕೊಂಬಂದಿರ್ತಾರೆ ಇವ್ರ ಕಾರಲ್ಲಿ. ಅಂದರೆ ಈ ಥರದ್ದು ತುಂಬ ವಿಷಯಗಳಾಗಿದೆ ಅಂದರೆ ನೇಚರ್ ಸಪೋರ್ಟ್ ಅನ್ನೋದಿದೆಯಲ್ಲ, ಈಗ ನಿಮ್ಮ ನೀವು ಊರಿಗೆ ಹೋದಾಗ ನಿಮ್ಮ ನಮ್ಮ ಸ್ನೇಹಿತರು ತೋರಿಸಿರ್ಬೋದು ಮಲಪ್ರಭಾ. ಆ್ಯಕ್ಚುಲಿ ಆ ನದಿ ಕರ್ಕೊಂಡೋಗಿದ್ರು, ಇಲ್ಲೊಂದು ನೀರು ಒಳಗಡೆ ಒಂದು ಸಾಹಸ ಮಾಡಬೇಕಿತ್ತು, ಸಾಹಸ ಮಾಡಿದ್ರು ಅಂತ. ನನಗೆ ಆ ಜಾಗ ನೋಡೇ ಭಯ ಆಗೋಯ್ತು, ಅಷ್ಟುದ್ದ ಇದೆ ನದಿ, ಅದು ಇಷ್ಟು ಮಟ್ಟಿಗೆ ನೀರಿರೋ ಟೈಮಲ್ಲಿ ಹೆಂಗೆ ಮಾಡಿದ್ರು ಇವರು ಅಂತ. ಅದೇ ಆ ಟೈಮಿಗೆ ಕರೆಕ್ಟ್ ನಾವೇನು ಆ ಸೀಕ್ವೆನ್ಸ್ ನಡೆದಿದೆಯಲ್ಲ ನದಿದು ಅವಾಗ ನೀರು ಅಲ್ಲಿಗೆ ಇತ್ತು, ಅದನ್ನೇ ಒಂದು ಸ್ವಲ್ಪ ಡಿವೈನ್ ನಂಗೆ ಸಪೋರ್ಟ್ ಮಾಡ್ತೀನಿ ನೇಚರ್ ಅನ್ನೋದು ನಮ್ಮ ಮೊಸಳೆಗಳ ಥರ ಇತ್ತು ಅಂತ ಹೇಳಿದ್ರು ಮಾಂತೇಶ್. ಆ ಥರದ್ದು ಜಾಗದಲ್ಲಿ ಅಂದರೆ ನಾನು ಹೇಳೋದು ಈ ಒಂದು ಹಳ್ಳಿ ಸೊಗಡೋದನ್ನು ಯಥಾವತ್ ತೋರಿಸೋದು ಅಷ್ಟು ಸುಲಭ ಅಲ್ಲ, ಸೆಟ್ ಹಾಕೊಂಡು ತೋರಿಸ್ತಾರೆ ಇದ್ದಾರೆ. ಬಟ್ ನೀವು ನನಗೆ ಆ ಊರಿಗೆ ಹೋದ್ಮೇಲೆ ಅನಿಸ್ತು ಏನು ನ್ಯಾಚುರಲ್ ಆಗಿದೆ ಗುರು, ಇದು ನಿಮಗೆ ಎಲ್ಲಿಟ್ರೂ ಫ್ರೇಮ್ ಕಾಣುತ್ತೆ ಊರಲ್ಲಿ. ಅಂದರೆ ಕೂಡ್ಲಿಸ್ ಆಗ್ಬೋದು ಆ ಗಂಜಾಳದ ಏನು ಸ್ಪೆಷಲ್ ಅಂದರೆ ಇದು ಮುಳುಗಡೆ ಪ್ರದೇಶ, ಅಂದರೆ ಇಲ್ಲಿ ನದಿ ಮಳೆಗಾಲದಲ್ಲಿ ಅರ್ಧ ಊರು ಮುಣಗೋಗಿರುತ್ತೆ. ಅಂದರೆ ಇನ್ನೊಂದು ಅಂದರೆ ಅವರು ಹೊಸ ಮನೆ ಕಟ್ಸಿರೋ ಜಾಗದಲ್ಲಿ ಇರ್ತಾರೆ, ಆಮೇಲೆ ಆ ಮನೆಗಳ ಮೇಲೆ ಎಮೋಷನ್ ಮತ್ತೆ ಅದೇ ಮನೆಗೆ ಬರ್ತಾರೆ. ಇವಾಗ ನೋಡಿ ಮಳೆ ಎಲ್ಲ ನದಿ ಎಲ್ಲ ನೀರು ಹೋಗಿದೆ ಇವಾಗ ಕಡಿಮೆ ಇದೆಯಲ್ವಾ, ಮತ್ತೆ ಅದೇ ಮನೆಯಲ್ಲಿ ಬಂದು ವಾಸಿಸ್ತಾರೆ. ನೆಕ್ಸ್ಟ್ ಮಳೆ ಬಂದಾಗ ಬಿಟ್ಟೋಗೋಣ ಅಂದರೆ ಆ ಹಳೆ ಅಲ್ಲಿ ಹುಟ್ಟು ಬೆಳೆದಿರೋದು ಆ ಹಳೆ ಮನೆಯಲ್ಲಿ ಬದುಕಿರೋದು ಅಷ್ಟು ದೂರ ಆಗಕ್ಕೆ ಹೋಗಲ್ಲ ಅವರು, ಅದಕ್ಕೆ ಆ ಮನೆಗಳ ವಿಂಟೇಜ್ ಫೀಲು ಅದೆಲ್ಲ ಹಂಗೆ ಇದೆ. ಇಲ್ಲಿ ಸಂಗಮನೂ ಹಂಗೆ, ಇಲ್ಲಿನೂ ಅರ್ಧ ಮುಳುಗಡೆ ಇದನ್ನು ಹೊಸ ಸಂಗಮ ಆಗಿದೆ ಅಲ್ಲಿ. ಬಟ್ ಇಲ್ಲಿ ಬಂದು ಅವರು ಇವಾಗ ನೀರು ನಡೆಯ ಕಡಿಮೆ ಆದ ತಕ್ಷಣ ಆ ಮನೆಗೆ ಬಂದಿರ್ತಾರೆ, ಅಂದರೆ ಅದ್ರ ಜೊತೆ ಕನೆಕ್ಟಿವಿಟಿ ಬಿಡಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಆ ಊರಲ್ಲಿ ನೀವು ಅಂದರೆ ಆನ್ ಸ್ಪಾಟು ಆ ದಿನ ಆ ಎರಡನೇ ದಿನ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಕ್ಯಾರೆಕ್ಟರ್ಗಳು, ಅಲ್ಲಿನ ಲೋಕಲ್ ಪ್ರತಿಭೆಗಳು, ಅಲ್ಲಿ ನಾಟಕ ಮಾಡೋಂಥವ್ರು, ಅದು ಹೇಗಾಯಿತು ಅಂತ. ಇವಾಗ ನೀವು ಟೀಸರಲ್ಲಿ ನೋಡಿರ್ಬೋದು ಅಂದರೆ ಕಂಬಾರ್ ಕುಲ್ ಮೇಲೆ ಬರೋರೆಲ್ಲ, ನನಗೇನೋ ಅದು ಒಂದು ಇಷ್ಟ ಏನಾರ ಅದನ್ನು ಅದು ಸಮಸ್ಯೆ ಆಗುತ್ತೆ. ಅಂದರೆ ಟಫ್ ಇದೆ, ಅಂದರೆ ಟಫೆಸ್ಟ್ ಇದೆ ನಿಮಗೆ, ನಾವು ಶಾರ್ಟ್ ಕಂಪೋಸ್ ಮಾಡಿದ ತಕ್ಷಣ ನರ್ವಸ್ ಅನ್ನೋದು ಆಗೇ ಆಗುತ್ತೆ, ಯಾಕಂದ್ರೆ ನಾವು ಅದು ಸಿಸ್ಟಮ್ ಗೊತ್ತಿರಲ್ಲ ಕ್ಯಾಮ್ರಾದಿಂದಾಗ. ಆ ರಿಸ್ಕ್ ಇದ್ರೂ ಒಂದು ಖುಷಿ ಕೊಡೋದು ಏನಂದರೆ ಅವ್ರು ಕರೆಕ್ಟಾಗಿ ಅದನ್ನು ಮಾಡಿದರೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ನಾನು ಎಲ್ಲಾನು ಆಲ್ಮೋಸ್ಟ್ ಆ ಊರವ್ರನ್ನ ಅಂತ ಚಿಕ್ಕ ಪುಟ್ಟ ಕ್ಯಾರೆಕ್ಟರಿಂದ ಹಿಡಿದು ಓಕೆ ಒಂದು ಸ್ವಲ್ಪ ಆ ಡಿಸಿಷನ್ ತೊಗೊಂಡಿದ್ದೆ ಅದಕ್ಕೆ ಅದು ನನ್ನ ಸರ್ ಹತ್ರ ತುಂಬ ಆಗಿದೆ. ಅಂದರೆ ನನ್ನ ಕಡ್ಡಿಪುಡಿಯಿಂದ ನೋಡಿದಾಗ ನಮ್ಮ ಜೊತೆಗಿದ್ದರು ನಾವು ಬರೀತಾ ಇರಬೇಕಾದ್ರೆ ಆ ಕ್ಯಾರೆಕ್ಟರ್ಗೆ ಅವ್ನು ಸೂಟ್ ಆಗ್ತಾನೆ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅವನು ಸರ್ ತಂದು ನಿಲ್ಲಿಸಿ ಆ್ಯಕ್ಟ್ ಮಾಡಿಸೋದನ್ನು ನೋಡಿದ್ದೀನಿ ನಾನು ತುಂಬ, ಅದು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಯಿತು ಆ ಥರದ್ದು. ಅಂದ್ ಇವಾಗ ಮಲ್ಲಣ್ಣ ಆ ಡಿಪಾರ್ಟ್ಮೆಂಟಲ್ಲಿದ್ದ ಸಲಗದಲ್ಲಿ ಮಾಡಿದ್ದ ಸರಿ, ನನಗೆ ಇಲ್ಲಿ ಜಹಾಂಗೀರ್ ಸಾದ್ ಜೊತೆಗೆ ಅವನು ಮೇಜರು ಇಡೀ ಸಿನಿಮಾ ಪೂರ್ತಿ ಆ್ಯಕ್ಟ್ ಮಾಡ್ತಾನೆ, ನನಗೆ ಎಲ್ಲಿ ಟಫ್ ಅನಿಸ್ಲಿಲ್ಲ ಅವನ ಹತ್ರ ಆ್ಯಕ್ಟ್ ಅಂದರೆ
ಮಾಡ್ತಾರೆ ಹೇಳಿದರೆ ಅನ್ನೋ ಒಂದು ನಂಬಿಕೆ ಇತ್ತು. ಅದು ವರ್ಕೌಟ್ ಆಗಿದೆ. ಇವರು ನಮ್ಮ ಸ್ನೇಹಿತರು ಮಾಡಿದ್ದಾರೆ, ಅವ್ರನ್ನ ಎಕ್ಸ್ಪೀರಿಯೆನ್ಸ್ ನೀವು ಕೇಳ್ಬೋದು. ಅಂದರೆ ಅವರು ಅಂದರೆ ಸ್ಟೇಜ್ ಕರೇಜ್ ಎಲ್ಲ ತುಂಬ ಚೆನ್ನಾಗಿದ್ದರು. ಆ್ಯಕ್ಟ್ ಮಾಡೋಕೆ ಅವ್ರ ಅನುಭವ ಹೆಂಗಿತ್ತು ಅಂತ ಅವರು ಡೈರೆಕ್ಟ್ರೆ ನಮ್ಮ ಸ್ನೇಹಿತರು ಅನ್ಕೊಂಡು ಕೇಳಿ ಮೊದಲ ಆರಾಮಾಗಿ ಮಾಡ್ತೀನಿ ಬಿಡು ಅನ್ಸುತ್ತೆ ನಮಗೆ. ಆದರೆ ಆ್ಯಕ್ಟಿಂಗ್ ಮಾಡುವಾಗ ಒಂದು ಪದ ನಮಗಾದ್ರೆ ಒಂದು 5-6 ಸತೆ ಅದು ರಿಪೀಟ್ ರಿಪೀಟ್ ಆಗಿಬಿಡುತ್ತು. ಇದು ವೈಜ್ಯತ್ಯದ ಕೆಲಸ ಅನಿಸ್ ನಮಗೆ ಅಂದ್ಕೊಂಡ್ರೆ ಸುಲಭಿಲ್ಲ. ನಮ್ಮ ದೋಸ್ತ ಅದನ್ನ ನಮ್ಮ ಗೆಳೆಯದನ್ನಂದ್ರು ಸಹಜವಾಗಿ ಮಾಡ್ದೆ ಅನ್ಕೊಂಡ್ರು ಅಲ್ಲಿ ಒಂದು ಸ್ವಲ್ಪ ತಡಬಾಡಿಸ್ತಾಯಿದ್ದೆ ನಾವು. ಟೋಟಲ್ ಅನುಭವ ಭಾಳ ಚೆನ್ನಾಗಿತ್ತು ರೀ. ಅಲ್ಲೇ ಅಭಿಸರ್ ಅಲ್ಲಿ ಇರ್ತಾರೆ, ಅಲ್ಲಿ ನಗು ಇರ್ತದೆ ಪ್ರಶ್ನೆಕರಿ. ಒಂದು ಒಟ್ಟು ಯಾವುದೇ ಕೆಲಸ ಇರಲಿ ಅಲ್ಲೇ ಒಂದು ಸಂತೋಷದಾಯಕವಾದಂಥ ವಾತಾವರಣ, ಎಲ್ಲರೂ ಎಂಜಾಯ್ ಮಾಡ್ಕೊಂತ ಕೆಲಸ ಮಾಡ್ತೀವಿ. ನಾವು ಎಲ್ಲ ಸಿನಿಮಾ ಇಡೀ ಸಿನಿಮಾದಾಗ ಕೆಲಸ ಮಾಡೋರು ನೋಡಿದಾಗ ಒಬ್ಬರು ಬೇಸರದಿಂದ ಈ ಕೆಲಸ ನನಗೆ ಭಾಳ ಆಯ್ತು, ಜಾಸ್ತಿ ಆಯ್ತು ಅಥವಾ ಬೇಸರ ಆಯ್ತು ಅನ್ನೋ ಮಾತೇ ಇಲ್ಲ. ಎಲ್ಲರೂ ಖುಷಿ ಖುಷಿಯಾಗಿ ನಕ್ಕೊಂತ ಕೆಲಸ ಮಾಡೋರು. ಮುಂಜಾನೆ ಒಂದು ಬೆಳಗ್ಗೆ 6 ಚಲು ಮಾಡಿದವರು, ಸಾಯಂಕಾಲ 6 ಮಾಡ್ತಿದ್ರು, 7 ಮಾಡ್ತಿದ್ರು, ಕೆಲವೊಂದ್ಸರಿ ರಾತ್ರಿ 9-10 ಕೆಲಸ ಮಾಡ್ಯಾರ. ಯಾರು ಬಣಗಿದ ನೋಡಲೇ ಇಲ್ಲ. ಆದ್ರೆ ಅಭಿ ಅವರು ಹಾರ್ಡ್ ವರ್ಕು ಮತ್ತು ಅವರು ಅವ್ರ ವೃತ್ತಿ ಅವ್ರ ಕೆಲಸದೊಳಗೆ ಇರ್ತಕ್ಕಂಥ ಬದ್ಧತೆನ ನಾವು ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿದಾಯಕ. ಅಷ್ಟು ಬದ್ಧತೆ ಇಟ್ಟು ಅಭಿ ಅವರು ಕೆಲಸ ಮಾಡ್ಯಾರ. ಖಂಡಿತ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ, ಒಳ್ಳೇದಾಗಲಿ ಅಂತ ನಾನು ಅನ್ನೋದಲ್ಲ, ಅವ್ರು ಒಳ್ಳೇದಾಗೇ ಆಗುತ್ತೆ. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಬಿಡುಗಡೆಯಾಗಿ ರಾಜ್ಯಾದ್ಯಂತ ಖಂಡಿತವಾಗಿ ಗೆಲುವು ಸಾಧಿಸೇ ಸಾಧಿಸುತ್ತೆ, ಅದು ಭರವಸೆ ಐತೆ ನಮ್ಮದು. ಅದು ನಮ್ಮೆಲ್ಲರ ಸಿನಿಮಾ, ಈ ಕನ್ನಡ ನಾಡಿನ ಒಂದು ಮಣ್ಣಿನ ಸಿನಿಮಾ. ಉತ್ತರ ಕರ್ನಾಟಕದ ಪ್ರತಿಭೆ ಏನನ್ನೋದು ಇನ್ಮೇಲೆ ಗೊತ್ತಾಗುತ್ತೆ, ಎಲ್ಲ ಇಂಡಸ್ಟ್ರಿ ಇಡೀ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಇಡೀ ಊರು ಊಟ ಹಾಕಿದೆ ಅಂತ ಸಿನಿಮಾಗೆ. ನಮ್ಮ ಲೈಟ್ ಆಫೀಸರ್ ಹತ್ರ ಒಂದಿನ ಕೇಳಿದರೆ ಅವ್ರು ತುಂಬ ಸೊಗಸಾಗಿ ಹೇಳ್ತಾರೆ, ಈಗ ನಾನು ಅದ ಊರ ಹಾಕ್ತೀನಿ ನಾನೇ ಹೇಳಿದೆ ಅನ್ನೋದಕ್ಕಿಂತ ನೀವು ಅದೊಂದು ದಿನ ಇಂಟರ್ವ್ಯೂ ಇಟ್ಕೊಂಡು ಅವ್ರು ಡೆಫಿನೆಟಾಗಿ ಅದ್ರ ಬಗ್ಗೆ. ಅದೊಂದು ವಿಷಯ ನನಗೆ ಕೇಳ್ಪಟ್ಟೆ, ಅವರು ಒಬ್ಬರು ಲೈಟ್ ಆಫೀಸರು ಊಟ ಮಾಡಿ ಮಂಡ್ಯದವರು ಏನೋ ಹೇಳಿದ್ರಂತೆ. ಅಂದರೆ ನಾವು ಊಟ ಮಾಡಿ ಆಚೆ ಬಂದಿದ್ವಿ, ಶಿವಾನಂದ್ ಸರ್ ಊಟ ಮಾಡಿ ಅವ್ರ ರೇಷನ್ಸ್ನೆಲ್ಲ ಕರೆಸಿದ್ದಾರೆ ಊಟ ಮಾಡಿಸ್ಬೇಕಂದ ಟೈಮಲ್ಲಿ. ಊಟ ಮಾಡಿ ನಾವು ಆಚೆ ಕೂತಿದ್ವಿ, ಕ್ರಿಸ್ ಸರು ನಾವು ಒಂದಿಷ್ಟು ಜನ. ನಮ್ಮ ಮಂಡ್ಯ ಸೈಡ್ ಒಬ್ಬರು ನಮ್ಮ ಲೈಟ್ ಆಫೀಸರ್ ಊಟ ಮಾಡಿ ಆಚೆ ಬಂದರು, ಚಪ್ಪಲಿ ಹಾಕೋಂತ ಇದ್ರು ಅವರು. ಅಣ್ಣ ನಾನು ಇಂಡಸ್ಟ್ರಿಯಲ್ ಕೆಲಸ ಮಾಡಿದ್ದು ನನ್ನ ಜೀವನ ಸಾರ್ಥಕ ಆಯ್ತು ಅಣ್ಣ ಅಂದರು. ಯಾಕಣ ಅಂತ ಹೇಳಿದ್ವಿ ನಾವು, ಅಣ್ಣ ಎಲ್ಲಿ ಮಂಡ್ಯ ಎಲ್ಲಿ ಗಂಜಾಳ, ಈ ಮನೆ ನನ್ನದ ಮೇಲೆ ನನ್ನ ಹೆಸರು ಬರ್ದಿದೆಯಲ್ಲ, ಅದು ಎಂಥ ಅದೃಷ್ಟಣ ಅಂದ್ರೆ. ಈ ಮಾತು ಯಾಕಂತಾರೆ ಇವರು, ಯಾಕಂದರೆ 24 ಊಟ ಅಂದರೆ ಈ ಫಸ್ಟ್ ಶೆಡ್ಯೂಲಿಂದ ಊಟ ಮಾಡಿದ್ದಾರೆ ಅಂದಾಗ, ನಾವು ಕೆಲಸ ಮಾಡಿದಾಗ ನಮಗೆ ಊಟ ಹಾಕೋದು ಬೇರೆ, ಪ್ರೀತಿಯಿಂದ ಈ ಮನೇನಾರು ಕರೆದು ಊಟ ಹಾಕ್ತಾರೆ ಅಂದಾಗ ಈ ವೃತ್ತಿಯಲ್ಲಿ ಇದಕ್ಕೆ ತಾನೇ ಅದ ನಮ್ಮ ಸಿಕ್ಕಿದ್ದು ಅನ್ನೋ ಮೀನಿಂಗಲ್ಲಿ ಅವ್ರು ಹೇಳಿದ್ರು ಅನ್ನೋದನ್ನು ನಾವು ಆಮೇಲೆ ಚರ್ಚೆ ಮಾಡ್ಕೊಂಡ್ವಿ. ಈ ಥರ ಅಂದರೆ ಎಮೋಷನ್ಸ್ ವಿಷಯ ಆಗಿರೋವು ಆ ಊರಿಗೆ ಇವತ್ತು ನನ್ನ ಲೈಟ್ ಆಫೀಸರ್ಸ್ ಯಾರಿಗಾರು ಫೋನ್ ಅವ್ರು ಫೋನ್ ಮಾಡಿ ಸಿನಿಮಾ ಯಾವಾಗ ರಿಲೀಸ್ ಆಗೋಣ ಅಂತ ಫೋನ್ ಮಾಡ್ತಾರಲ್ವ, ಅವಾಗ ಒಂದೇ ಮಾತು ಹೇಳೋದು, ಅಣ್ಣ ಆ ಊರಿಗೆ ಹೋಗೋಣ ಒಂದ್ಸರಿ. ಅದು ಬಿಕಾಸ್ ಅವರು ನಮಗೆ ಕೊಟ್ಟಿರೋ ಪ್ರೀತಿಗೆ ಅದು. ಈ ಸಿನಿಮಾನ ಸೂರಿ ಸರ್ ಮತ್ತೆ ಜಯಣ್ಣ ಒಟ್ಟಿಗೆ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಏನು ಕೊಟ್ಟರು? ಭಾವುಕರಾದರು ಅವರು, ತುಂಬ ತುಂಬ ಚೆನ್ನಾಗಿದೆ ಅಂತ ಜಯಣ್ಣನು ಹೇಳಿದರು. ಬಟ್ ಅದನ್ನ ಏನಕ್ಕೆ ನಾನು ವೇಟಿಂಗ್ ಇದೇನೆಂದರೆ 15 ತರಗತಿ ಜನ ಏನಂತಾರೆ ಅನ್ನೋದೇ ಅದು ತುಂಬ ಕೌತುಕದ ಕ್ಷಣ. ಯಾಕೆಂದರೆ ಸೂರಿ ಸರ್ ಅಥವಾ ಯಾವತ್ತೂ ಕೂಡ ಆ ಥರ ಬರೆದಿಲ್ಲ, ಅವರು ಒಂದು ಲೆಟ್ರ್ ಬರೆದಿಲ್ಲ, ಅವ್ರು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಮಾಡ್ತಾರೆ, ಮನುಷ್ಯತ್ವದ ಬಗ್ಗೆ ಬರೀತಾರೆ. ಅದು ಅಂದರೆ ಅವ್ರು ನೋಡಿರುವಂಥ ಮನುಷ್ಯತ್ವ, ನೀವು ಹತ್ತಿರದಿಂದ ನೋಡಿದ್ರೆ ಅವ್ರನ್ನ, ಅವರು ಒಂದು ಮಾನವೀಯತೆ ಅಥವಾ ಮನುಷ್ಯತ್ವ ಮತ್ತು ಆ ಕ್ರೌರ್ಯದ ಒಳಗಡೆ ಅವ್ರು ನೋಡೋ ಹಂಗಲ್ಲೇ ಬೇರೆ. ಅಂದರೆ ಸಮಾಜನ ಅವ್ರು ನೋಡೋ ಹಂಗಲ್ಲೇ ಬೇರೆ, ನೀವು ನೋಡೋ ಹಂಗಲ್ಲೇ ಬೇರೆ. ಸರ್ ನನಗೆ ಅದೇ ಹೇಳಿದರು, ಅಂದರೆ ನಾನು ನೋಡಿದ ಎಮೋಷನ್ಸ್ ಪಾಯಿಂಟ್ಸ್ ಬೇರೆ, ನೀನು ನೋಡಿರೋ ಬದುಕು ಬೇರೆ, ಬಟ್ ಎರಡೂ ಕೂಡ ಅದು ಒಂದೇ. ಏನಂದರೆ ಎಮೋಷನ್ ನಮಗೆಲ್ಲರಿಗೂ ಅದೇ ಭಾವನೆಗಳಿದಾವಲ್ಲ, ಅಂದರೆ ಭಾವನೆಗಳಿರೋದಕ್ಕೆ ನಾವು ರಿಯಾಕ್ಟ್ ಮಾಡೋದು. ನಮ್ಗೆ ಯಾರೇನಾದ್ರು ಕೊಟ್ಟರೆ ಖುಷಿಯಾಗುತ್ತೆ, ನಾವು ಕೇಳಿದ್ಕೊಳ್ಳಿಲ್ಲ ಅಂದರೆ ಬೇಜಾರಾಗುತ್ತೆ. ಬಿಕಾಸ್ ನಮ್ಮೊಳಗಡೆ ಭಾವನೆ ಇದೆ ಎಲ್ಲರೊಳಗಡೆ, ಅದನ್ನು ತರಕ್ಕೆ ಟ್ರೈ ಮಾಡಿದ್ದೀವಿ ಅಷ್ಟೇ. ಮಾಸ್ತಿ ಅವರು ಈ ಸಿನಿಮಾಗೆ ಕನೆಕ್ಟ್ ಆಗಿದ್ದು ಈಗ ಸೂರಿ ಸರ್ ಹತ್ರ ನಮ್ಮ ಕೆಲಸಕ್ಕೆ ಸೇರಿದಾಗಿಂದ, ನಮ್ಮ ಜೊತೆಗೆ ನನ್ನ ಸಲಗಕ್ಕೆ ಭಾವಿ ಅಂತ ಕರ್ಕೊಂಡು ಹೋದಾಗಿಂದ ಅವರು ನಮ್ಮ ಜೊತೆಗೆ ಇದ್ದರು. ಮಾಸ್ತಿ ಅಣ್ಣ ನಾನು ಮಾಸ್ತಿ ಅಣ್ಣಗೆ ಸೂರಿ ಸರ್ಗೆ ಮಾಸ್ತಿ ಅಣ್ಣಗೇ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ದು ನಾನು ಇಬ್ಬರಿಗೂ. ಅವಾಗ ಮಾಸ್ತಿ ಅಣ್ಣನು ಅಂದರೆ ಪೂರ್ಣ ಪ್ರಮಾಣ ಪ್ರೊಡ್ಯೂಸರ್ ಆಗೋವರೆಗೂ ನೀನು ಮಾಡಬಾರ್ದು ಅಂದರೆ ನಾನು ಸ್ವಲ್ಪ ಒಬ್ಬರು ಇಲ್ಲ ನಾನು ಇರೋದ್ರಲ್ಲೇ ಬಿಡೋಣಂದಾಗ ಅವರೇ ನನ್ನನ್ನು ಆ್ಯಕ್ಚುಲಿ ಸ್ಟಾಪ್ ಮಾಡಿಸಿದ್ದು, ಬೇಡ ಇನ್ನೂ ಪ್ರೊಡ್ಯೂಸರ್. ಅವಾಗ ಆ್ಯಕ್ಚುಲಿ ಕ್ರಿಸ್ ಸರ್ನ ನನಗೆ ಪರಿಚಯ ಮಾಡಿಸಿ ಇವ್ರು ನನಗೆ ಈ ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟ್ ಮಾಡಿಸಿದ್ದು ಮಸ್ತಿ ಅಣ್ಣ. ಅವ್ರದ್ದು ನಮ್ಮ ಬದುಕಲ್ಲಿ ಮೇಜರ್ ರೋಲ್ ಅವ್ರದ್ದು, ಅಂದರೆ ಏನು ಚಿಕ್ಕ ಪುಟ್ಟದ್ದಾದರೂ ಸಹ ನಾವು ಅವ್ರನ್ನೇ ಕೇಳೋದು. ಆ್ಯಕ್ಚುಲಿ ಕ್ರಿಸ್ ಸರ್ ನೀವು ಈ ಸೋಮು ಸೌಂಡ್ ಇಂಜಿನಿಯರ್ ಒಳಗಡೆ ಬಂದಿದ್ದು ಹಿಂಗೆ ದೊಡ್ಡ ಕತೆ. ಆ್ಯಕ್ಚುಲಿ ನಾನು ಸಿನಿಮಾಗೆ ಬರೋಕ್ಕೆ ಕಾರಣನೇ ಒಬ್ಬರು ಡೈರೆಕ್ಟರ್ ರಾಜ್ ಸೂರ್ಯ ಅಂತಿದ್ರು, ಅವ್ರು ಮಾಸ್ತಿ ಸರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಾನು ಬೇರೆ ಪ್ರೊಜೆಕ್ಟ್ ಮಾಡಬೇಕಾಯ್ತು, ಅದು ಮಾಸ್ತಿ ಸರ್ ಕಥೆನೇ ಆಗಿತ್ತು. ಬಟ್ ಕೆಲವೊಂದು ರೀಸನ್ಸ್ಗೆ ಅದು ಕ್ಯಾನ್ಸಲ್ ಆಯಿತು.
ಸೊ ಮಾಸಿ ಸರ್ ಹೇಳಿದ್ರು ನೀವು ಸಲಗ ಅಂತ ಒಂದು ಸಿನಿಮಾ ಬರುತ್ತೆ ಹೋಗಿ ನೋಡಿ ಅಂತ. ಅವ್ರು ಡೈರೆಕ್ಟಾಗಿ ನಂಗೆ ಅವಾಗ ಹೇಳಲಿಲ್ಲ, ಕೆಂಡನ್ ಪಾತ್ರ ಇರೋರು ಅವ್ರಿಗೊಂದು ಕತೆ ಇದೆ ಆ ಥರ ಏನೂ ಹೇಳಲಿಲ್ಲ. ಸಲಗ ಹೋಗಿ ನೋಡಿ ಅಂದರೆ ಅವ್ರಿಗೆ ಕನ್ಫರ್ಮೇಷನ್ ಬೇಕಾಗಿತ್ತು ನನಗೆ ಕೆಂಡನ್ ರೋಲ್ ಹೇಗೆ ಅನಿಸುತ್ತೆ ಅಂತ. ಸೊ ನಾನು ಇಂಟರ್ವಲ್ ಬ್ಲಾಕಲ್ಲೇ ಬಂದು ಕಾಲ್ ಮಾಡಿದೆ ಅವ್ರಿಗೆ, ಸರ್ ತುಂಬ ಗೂಸ್ ಬಂಪ್ಸ್ ಬಂತು, ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಕೆಂಡನ್ ರೋಲ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳಿದೆ. ಕೆಂಡನ್ ಬಗ್ಗೆ ನನಗೆ ಯಾವತ್ತೂ ಮಾತಾಡೇ ಇರಲಿಲ್ಲ ಅವರು. ನನಗೆ ಅಷ್ಟೇ ಬೇಕಾಗಿತ್ತು ಸರ್ ನೀವು ಸಾಯಂಕಾಲ ಸಿನಿಮಾ ಫುಲ್ ಮುಗಿಸ್ಕೊಳ್ಳಿ ಕಾಲ್ ಮಾಡಿ ಅಂದರು. ಮತ್ತೆ ಕಾಲ್ ಮಾಡಿದೆ ನಾನು. ಸರ್ ನನ್ನ ಅಭಿ ಅಂತ ಒಬ್ಬರು ಸೂರಿ ಸರ್ ಜೊತೆಲಿದ್ದರು, 10 ವರ್ಷ ಮಾಡಿದ್ರು, ನಾನು ಮತ್ತೆ ಸಲಗ ಕೋ ಡೈರೆಕ್ಟರ್ ಅವರೇ. ಸೊ ನಿಮಗೆ ಹೇಗೆ ಅನಿಸ್ತು ಮೇಕಿಂಗ್ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಓಕೆ ನಾನು ನೀವು ಸಾಯಂಕಾಲ ಬರ್ತೀನಿ ಅಂದರು. ಸೊ ಅಭಿ ಅವ್ರಿಗೆ ಕರ್ಕೊಂಡು ಬರ್ತಾರೆ ನಮ್ಮನೆಗೆ. ಅಭಿ ಅವ್ರಿಗೆ ಫಸ್ಟ್ ಟೈಮ್ ನಾನು ಅವತ್ತೇ ನೋಡಿರೋದು. ಸೊ ಇವರು ಒನ್ ಲೈನ್ ಕತೆ ಹೇಳ್ತಾರೆ, ಕತೆ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ರು, ಬಟ್ ಅಭಿ ಅವ್ರದ್ದು ಆ್ಯಕ್ಷನ್ನಿಂದ ಹಿಡಿದು ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿಯಿಂದ ಹಿಡಿದು ನಾನು ಗೇಜ್ ಮಾಡಿದೆ ಇವರೆಲ್ಲ ದಮ್ ಇದೆ, ಒಳ್ಳೆ ಡೈರೆಕ್ಷನ್ ಮಾಡೋ ಅಗತ್ತಿದೆ ಅಂತ. ಆ ಥರ ಆಗಿ ನಾನು ಒಂದೇ ಒಂದು ಫಸ್ಟ್ ಲೈನ್ ಏನು ಹೇಳ್ತಾರಲ್ಲ ನಾನು ಅದರಲ್ಲೇ ಕನ್ಫರ್ಮ್ ಮಾಡ್ಕೊಳ್ತೀನಿ, ನಾನು ಓಕೆ ನಾನು ಮೂವಿ ಮಾಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಬಟ್ ಇನ್ನೂ ಹೇಳ್ತಾ ಇದ್ದಾರೆ ಕತೆ ಇವ್ರನ್ನ, ನನಗೆ ಅದು ಯಾವುದು ತಲೆಗೆ ಹೋಗ್ತಾ ಇಲ್ಲ. ಬಿಕಾಸ್ ಒನ್ ಸೀನೇ ನನಗೆ ಅದರಲ್ಲೇ ನಾನಿದ್ದೆ ಆ ಸೀನಲ್ಲೇ. ಅಷ್ಟಾದಮೇಲೆ ಮತ್ತೆ ಓಕೆ ಮಾಡಿದ್ವಿ, ವಿಜಯಣ್ಣ ಬಂದರು, ನೆಕ್ಸ್ಟ್ ಎಲ್ಲ ಮೀಟಿಂಗ್ ಮಾಡಿದ್ವಿ. ಸೊ ವಿಜಯಣ್ಣನು ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಇಲ್ಲ ನಮ್ಮ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಅಂಥೇಳಿ ಎಲ್ಲರೂ ಟೀಮ್ ಒಂದಾಗಿ. ಮತ್ತು ತುಂಬ ನನಗೂ ಫಸ್ಟ್ ಸಿನಿಮಾದ ಪ್ರೊಡ್ಯೂಸರ್, ಅಭಿಯವ್ರಿಗೂ ಫಸ್ಟ್ ಸಿನಿಮಾದ ಡೈರೆಕ್ಟರ್, ಇಬ್ಬರು ಮನ್ಸಾರೆ ಖುಷಿಯಾಗಿ ಹೇಳ್ಕೊಬೋದಂದ್ರೆ ಇದೊಂದು ಡ್ರೀಮ್ ಪ್ರಾಜೆಕ್ಟ್ ನಮಗೆ ಅಂತ. ಯಾಕಂದರೆ ಅಭಿಯವ್ರಿಗೂ ಆ ಥರ ಎಲ್ಲ ಸಪೋರ್ಟ್ ಬಂದಿದೆ ಟೆಕ್ನಿಷಿಯನ್ಸ್ ಕಡೆಯಿಂದ. ನನಗೂ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಲಕ್ಕಿ ಅಂತೀನಿ. ಯಾಕಂದರೆ ಇಂಡಸ್ಟ್ರಿ ಕಾಲಿಟ್ಟು ತಕ್ಷಣ ಒಂದು ಈ ಥರ ಪ್ರಾಜೆಕ್ಟ್ ಸಿಗೋದು ತುಂಬ ರೇರ್. ಯಾಕಂದರೆ ಎಷ್ಟೋ ಜನ ಕೈ ಸುಟ್ಕೊಂಡಿರ್ತಾರೆ ಸಿನಿಮಾ ಮಾಡಿ, ಒಳ್ಳೆ ಕತೆ ಸಿಕ್ಕಿರಲ್ಲ, ಇಲ್ಲ ಅವ್ರ ಇವ್ರ ಮಾತು ಕೇಳ್ಕೊಂಡು ಅಡ್ವಾನ್ಸ್ ಮಾಡಿ, ಇಲ್ಲ ಅರ್ಧ ಶೂಟಿಂಗಲ್ಲಿ ನಿಂತೋಗಿರುತ್ತೆ. ದೇವ್ರ ದಯೆಯಿಂದ ನಮಗೆ ಆ ಥರ ಏನೂ ಆಗಿಲ್ಲ. ಪ್ರತಿ ಸ್ಕೆಡ್ಯೂಲು ಇವರು ಎಷ್ಟು ಪರ್ಫೆಕ್ಟಾಗಿ ಲೈನ್ ಮಾಡ್ಕೊಂಡಿದ್ರು, ಡೇ 1 ಡೇ 24 ಡೇ 13 ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ಸೋಮು ಸೌಂಡ್ ಇಂಜಿನಿಯರ್ ಇವತ್ತು ಆ ಥರ ಕಾಣ್ತದೆ. ನಾನು ನೋಡಿದೆ ಸಿನಿಮಾ, ತುಂಬ ತುಂಬ ಖುಷಿಯಾಯಿತು. ನಾನು ನನ್ನ ಕಣ್ಣಲ್ಲೂ ಒಂದು 4-5 ಸರಿ ನೀರು ಬಂತು. ಆಲ್ರೆಡಿ ನಮ್ಗೆ ಸ್ಟೋರಿ ಗೊತ್ತು, ಪ್ಲಸ್ ಶೂಟಿಂಗ್ ನೋಡಿದ್ದೀವಿ, ಆದ್ರೂ ಶೂಟಿಂಗ್ ಸ್ಪಾಟಲ್ಲೂ ಅದೇ ಇತ್ತು, ಆ ಇಮೋಷನ್ಸ್ ಇತ್ತು. ಥಿಯೇಟ್ರಲ್ಲಿ ಚರಣ್ ಸರ್ ಮ್ಯೂಸಿಕ್ ಜೊತೆ ನೋಡಿದಾಗ ಅದು ಇನ್ನೂ ಬೇರೆ ಲೆವೆಲ್ಗೆ ಹೋಗಿದೆ. ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತ ಇಷ್ಟಪಡ್ತಾರೆ. ನೀವು ಶೂಟ್ ಮಾಡಿದ ಊರು ಮತ್ತು ಜನ ನಿಮ್ಮ ಕೆಲಸ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನಿಮಗೆ ಯಾರಿಗೂ ಈ ಥರ ಸಿಗಲ್ಲ ಅನ್ಸುತ್ತೆ ಸಾತು, ಇಲ್ಲಾಂದ್ರೆ ನಿಮ್ಗೆ ಎಷ್ಟೆಲ್ಲ ನೋವಾಗಿರೋದು, ಅವರೇ ಎಲ್ಲ ಮಾಡೋರು ಚಾನ್ಸೇ ಇಲ್ಲ. ಈ ಜನರ ಗಂಜಿಯಾಳ ಮತ್ತು ಕೂಡಲ ಸಂಗಮ ಅವರದು ಸಾಥ್ ಇರಲಿಲ್ಲ ಅಂದರೆ ಸೋಮು ಸೌಂಡ್ ಇಂಜಿನಿಯರ್ ಆಗ್ತಾನೆ ಇರಲಿಲ್ಲ. ಅವರು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಆಗ್ತಾ ಇರಲಿಲ್ಲ, ಆಗಿತ್ತು, ಇವ್ರದ್ದು ಇನ್ನೂ ತುಂಬ ದುಡ್ಡು ಖಾಲಿ ಆಗಿತ್ತು. ಅದು ನಿಜ. ಈಗ ಒಂದೊಂದು ಸರಿ ಜನರೇಟರ್ ಸ್ವಲ್ಪ ಡೀಸೆಲ್ ಖಾಲಿ ಆಗಿದೆ ಅಂದಾಗ ಲೈಟ್ಸ್ಗೆ ಕನೆಕ್ಷನ್ ಬೇಕಾದ ಅವ್ರ ಇವ್ರ ಮನೇಲಿ ಹೋಗಿ ಕನೆಕ್ಷನ್ ತೊಗೊಂಡು, ಲೈಟ್ ಬಾಯ್ಸ್ ಇರಲಿ ಯಾರೇ ಇರಲಿ ಯಾರಿರಲಿ ಯಾರ ಮನೆ ಅಂತ ಏನು ಕೇಳಲ್ಲ, ಏನಿಲ್ಲ, ಅವ್ರ ಮನೇಲಿ ನುಗ್ಗೋದೆ ಏನಾದರೂ ಬೇಕಂದ್ರೆ ತೊಗೊಂಡು ಬರೋದೆ. ಅಂದರೆ ಯಾರೋ ಒಬ್ಬರು ಏನು ಎಲ್ಲ ಊರೇ ನಿಮ್ಮದೇ, ನಿಮ್ಗೇನು ಬೇಕೋ ಆ ಥರ ಮಾಡಿ, ಹೇಗೆ ಬೇಕೋ ಆ ಥರ ಮಾಡಿ ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಮಲ್ಲಣ್ಣ ಎಲ್ಲ ಸಾಂಬಾರು ಎತ್ಕೊಂಡು ಬಂದ್ಬಿಡ್ತಂತೆ ಮಜ್ಜಿಗೆ ಬೇಕಂದ್ರೆ, ಯಾರ್ದು ಮನೆಗೆ ಹೋಗಿ ಸಾಂಬಾರು ಎತ್ಕೊಂಡು ಬಿಡ್ತಂತೆ ಮಲ್ಲಣ್ಣ. ಇಲ್ಲ ಸರ್, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಸಾಂಬಾರು ಖಾಲಿ ಆಗ್ಬಿಟ್ಟಿತ್ತು, ಅವ್ರ ನದಪ್ ಸರ್ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಹೊರಟ್ಬಿಟ್ಟಿದ್ರು ಎಲ್ಲ ಊರಿಗೆಲ್ಲನೂ. ಅವ್ರು ಫೋನ್ ಮಾಡಿ ಹೇಳಿ 1 ಆಯಿತು ನಮ್ಗೆ ಅಲ್ಲಿ ಟೈಮ್ ಯೂನಿಟ್ ಅವರು ಎಲ್ಲ ಪ್ರೊಡಕ್ಷನ್ ಅವ್ರಲ್ಲಿ ಕೊಡ್ಬೇಕಲ್ಲ, ಲೇಟ್ ಆಗೋದಂತ ಡೈರೆಕ್ಟ್ ಒಂದು ಮನೆಗೆ ಒಂದು ನುಗ್ಬಿಟ್ಟಿದೆ. ಅವ್ರು ಹೋಗ್ಬಿಟ್ಟು ಅವ್ರ ಸರ್ ಸರ್ ಹತ್ರ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ನಮ್ಮ ಮನೇಲಿ ಯಾರೋ ಮೊಸರು ಬಂದು ತೊಡೋಗ್ಬಿಟ್ಟಾರೆ ಯಾರು ನೋಡಿ ಅಂತ. ಅವ್ರು ನಮ್ಮ ಅವ್ರ ಬೈ ಅವ್ರು ಮಾತಾಡೋದು ನಕ್ಬಿಡ್ತೀನಿ ನಾನು. ಏಯ್ ಏನೋ ಮಲ್ಲಣ್ಣ, ನನ್ನ ಇಲ್ಲಿ ಮನೆಗೆ ಹೇಳ್ದಕ್ಕೆ ನುಗ್ಬಿಡ್ತಲ್ಲ ಮನೆಗೆ ಅಂತ ಹೇಳಿದ್ರೆ. ಅಲ್ಲ ಪಾಪ, ಅವರು ಎಷ್ಟು ನೀಟಾಗಿ ಹೇಳಿದ್ರು ಅಂದರೆ ಅವ್ರದೇ ಮನೆ ಇದು, ಎಲ್ಲರೂ ಅಷ್ಟು ಫ್ರೀಡಮ್ ಇತ್ತು, ಅಷ್ಟು ಮನೆಗೆ ಬಂದು ಅವ್ರಿಗೇನು ಬೇಕದು. ನೀವು ಆರ್ಟ್ ಡೈರೆಕ್ಟರ್ ಆಗಿ ಈ ಸಿನಿಮಾಗೆ ನಿಮ್ಮ ಕಾಂಟ್ರಿಬ್ಯೂಷನ್ಗಿಂತ ಊರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಅಂತ ಹೌದಾ? ಹಂಗೇನಿಲ್ಲ ಸರ್, ಟೀಮ್ ವರ್ಕ್ ಎಲ್ಲನೂ ಎಲ್ಲ ಹುಡುಗರು ಸೇರಿ ಎಲ್ಲರೂ, ನಮ್ದೇನು ಜಾಸ್ತಿ ಕೆಲಸದ್ರೆ ಅವರು ಹೆಲ್ಪ್ ಮಾಡೋರು, ನಮ್ದೇನಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋರು, ಒಂದು ಟೀಮ್ ನೀಟಾಗಿ ವರ್ಕ್ ಮಾಡಿದ್ದೀವಿ. ಅಂದರೆ ನಾನು ತಮಾಷೆ ಕೇಳಿದೆ ಅಂದರೆ ಈ ಒಂದು ಸಿನಿಮಾಗೆ ಬೇಕಾಗಿರೋಂಥ ಪರಿಕರಗಳು ಅಂದರೆ ಈ ಊರೇ ಹಂಗಿದೆ ಅಷ್ಟು, ಒಂದು ಆರ್ಟ್ ಥರ ಏನು ಬೇಕೆಲ್ಲ ಸಿಗುತ್ತೆ, ಎಲ್ಲಿಟ್ರು ಬ್ಲಾಕೆ. ಸೊ ಆ ಒಂದು ವಿಚಾರಕ್ಕೆ ಆ್ಯಸ್ ಎ ಕಲಾ ನಿರ್ದೇಶಕರಾಗಿ ನೀವು ನಿಮಗೆ ಆದಂಥ ಅನುಭವ ಈ ಊರಿನ ಜನದ ಜೊತೆಗೆ ಮತ್ತು ಆ ಒಂದು ಮೇಕಿಂಗ್ ಆಗಿದ್ದು ಹೆಂಗೆ ಅಂತ? ಇಲ್ಲ ಸರ್, ಡೈರೆಕ್ಟ್ರ್ ಜೊತೆಯಲ್ಲಿ ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ದೆ ನಾನು. ಹೇಳೋರು ಬಿಡಿಸಿ ಇದು ಹಿಂಗಾಗುತ್ತೆ ಕಣೋ ಹಿಂಗಾಗುತ್ತೆ ಅಂತ ಅಂದಾಗ ನಾನು ಮುಂಚೆನೇ ಬಿಫೋರ್ ಕೆಲವೊಂದು ರೆಡಿ ಮಾಡಿಬಿಡ್ತಿದ್ದೆ. ನಾವಿನ್ನ ನನ್ನ ಹುಡುಗರೆಲ್ಲ ಸುಮಾರು ಜನ ಇದ್ದರು, ವೀರೇಶ ಉಮೇಶ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಟೀಮ್ ಅವರು ಹುಡುಗರೆಲ್ಲ ಇದ್ದರು.
ಅವ್ರೆಲ್ಲರೂ ಮುಂಚೆ ಹೋಗ್ಬಿಟ್ಟು ರೆಡಿ ಮಾಡ್ತಿದ್ರು. ಕೆಲವೊಂದು ಸರ್ತಿ ಡೈರೆಕ್ಟ್ ನಮ್ಮ ಜೊತೆ ಬಂದ್ಬಿಡೋರು ಬೆಳಗಿನ ಜೀವನೇ ಹೋಗ್ಬಿಟ್ಟು ಹಿಂಗೆ ಮಾಡೋಣ ಪ್ಲಾನ್ ಮಾಡ್ಕೊಂಡು ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ವರ್ಕ್ ನೋಡ್ಕೊಂಡು ಮಾಡ್ತಿದ್ವಿ. ನೀವಾಗಲಿ ಅಭಿ ಆಗಲಿ ಸೂರಿ ಸರ್ ಜೊತೆಗೆ ಬಂದವರು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀರ, ನಿಮ್ಮದೇ ಆದಂಥ ಒಂದು ಚಾಕಚಕ್ಯತೆ ಇರುತ್ತೆ ಸಿನಿಮಾ ಮಾಡೋದ್ರಲ್ಲಿ. ಸೊ ಈ ಒಂದು ಸೌಮು ಸೌಂಡ್ ಇಂಜಿನಿಯರ್ ಮಾಡ್ಬೇಕಾರೆ ಅಂತ ಯಾವೆಲ್ಲ ಜಾಣತನಗಳನ್ನು ಬಳಸಿದ್ರಿ? ಇಲ್ಲ ಸರ್, ಕೆಲಸ ಅಂದಾಗೇನು ಆ ಥರ ನಾವು ಎದುರೋದಿಲ್ಲ ಯಾವುದಕ್ಕೂ, ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೀಟಾಗಿ ಎಲ್ಲ. ಅದು ಕೆಲಸ ಅಂತ ಬಂದಾಗ ನಾವು ಹಗಲ ರಾತ್ರಿನೂ ಅಷ್ಟೇ ಪೇಮೆಂಟ್ ಅಂದರೆ ನೋಡಿ ಸರ್ ಪೇಮೆಂಟ್ ಗೊತ್ತಾಗಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವತ್ತು ಅಲ್ಲ ಮಲ್ಲಡ, ಇವತ್ತು ಆ್ಯಕ್ಚುಲಿ ನನ್ನ ಊರಲ್ಲಿ ಎಲ್ಲರೂ ಮಾತಾಡ್ಬೇಕಾರೆ ಎಲ್ಲರಿಗಿಂತ ಜಾಸ್ತಿ ಹೆಸರು ಕೇಳಿ ಬಂದಿದ್ದು ಯಾರ್ದು ಗೊತ್ತಾ? ಮಲ್ಲಣ್ಣ. ಮಲ್ಲಣ್ಣ ಅಂದ್ರೆ ಕೆಲಸ ಅಷ್ಟು ಕೊಟ್ಟಿದ್ದೀವಿ ಸರ್ ಊರವ್ರಿಗೆ ಎಲ್ಲರೂ. ಪ್ರತಿಯೊಂದು ಮನೆ ಹೋಗ್ಬಿಟ್ಟು ಏನೇನು ಮೆಟೀರಿಯಲ್ ಬೇಕಾದ್ರೆ ನಮ್ಮ ಏನೇನು ಬೇಕಾದ್ರೂ ಪಾಪ ರಾಜಣ್ಣ ನದಪ್ ಸರ್ ಎಲ್ಲ ಎಲ್ಲೆಲ್ಲಿ ಬೇಕೇನ ನಮಗೆ ಪ್ರಾಪರ್ಟಿಗಳು ತುಂಬ ಇಂಪಾರ್ಟೆಂಟ್ ಸರ್. ಎಲ್ಲದನ್ನು ಹೇಳಿದಾಗ ಎತ್ತಿನ ಗಾಡಿ ಎತ್ತುಗಳು ಆಮೇಲೆ ಹಸು ಎಲ್ಲ ಏನೇನು ಬೇಕಾದಾಗ ಎಮ್ಮೆ ಆ ಥರದ ಬೇಕಾದಾಗ ಸಣ್ಣ ಪುಡಕ್ಕೆಲ್ಲ ನಿಂತೋಗ್ಬಿಡ್ತದೆ ಒಂದು ಸಣ್ಣ ಕೆಲಸನೇ. ಅದಕ್ಕೆಲ್ಲನೂ ಮುಂಚೆನೇ ಪಿಪ್ ಮಾಡ್ಕೊಂಡು ತುಂಬ ಕಾಟ ಕೊಟ್ಬಿಟ್ಟಿದ್ವಿ ಊರಲ್ಲಿ. ನಾನು ಅರ್ಧ ಅಂದರೆ ಅದು ಬೇಕೇ ಬೇಕಂತ ಅವ್ರು ಹುಡುಕಾಡು ಹುಡುಕಾಡು ಹುಡುಕಾಡ್ತಾರೆ ಅಷ್ಟೇ ಲೇಟ್ ಆಗ್ಬಿಡೋದು. ಆದ್ರೂ ಅವ್ರ ಜೊತೆ ಬೆಳಗ್ಗೆ ಅದು ಓಡೋಗಿ ಅದು ನಮ್ಗೇನು ಬೇಕೋ ಟೈಮಿಗೆ ತಂದುಬಿಟ್ಟು ರೆಡಿ ಮಾಡ್ತಿದ್ವಿ. ಆಮೇಲೆ ನಿಮ್ಮದೊಂದು ಕ್ಯಾರೆಕ್ಟ್ರು ಮತ್ತು ನಿಮ್ಮ ಕ್ಯಾರೆಕ್ಟರ್ ಮತ್ತು ನಿಮ್ಮ ಜೊತೆಗಿರೋ ಕ್ಯಾರೆಕ್ಟ್ಗಳು ಸುಮಾರು ಇವತ್ತು ಮಾತಾಡ್ಸಿದ್ದೀನಿ. ಜಹಾಂಗೀರ್ ಸರ್ ಅಂದರೆ ನಾನು ಹೇಳೋದು ಜಹಾಂಗೀರ್ ಸರ್ ಇರಲಿಲ್ಲ, ಇವತ್ತು ಊರಲ್ಲಿರುವಂಥ ಒಂದಷ್ಟು ಕ್ಯಾರೆಕ್ಟರ್ಗಳು ಮಾತಾಡಿಸ್ಬೇಕಾರೆ ಮಲ್ಲಣ್ಣ ಜೊತೆ ಫೋಟೋಗಳೇನು ಅವ್ರು ಏನು ಸಂಭ್ರಮದಿಂದ ಮಾತಾಡ್ತಿದ್ರು ಅಂದರೆ ನಾನು ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಸೊ ಅದೊಂದು ಬಾಂಡಿಂಗ್ ಶುರುವಾಗಿದೆಯಲ್ಲ ಅಂದರೆ ಊರು ಬಿಟ್ಟು ಬರಬೇಕಾದ್ರೆ ಬೇಜಾರಾಗುತ್ತೆ. ಅವ್ರು ಇವಾಗಲೂ ನೆನೆಸ್ಕೊತಾರೆ ನಮ್ಮವರು ಅನ್ನೋ ಮಟ್ಟಕ್ಕೆ ಅವರು ಎಮೋಷ್ನಲ್ ಆಗಿ ಬಾಂಡಿಂಗ್ ಆಗ್ಬಿಟ್ಟಿದ್ದಾರೆ. ಸೊ ಹೆಂಗೆ ಅದು ಅಂತ ಸರ್? ಆಗ ಒಂದು 2-3 ತಿಂಗಳು ಒಟ್ಟಿಗೆ ಇದ್ವಲ್ಲ, ಹಂಗಾಗ್ಬಿಟ್ಟು ಪ್ರತಿಯೊಂದಕ್ಕೂ ಜೊತೆಯಲ್ಲಿ ಇರ್ತಿದ್ವಿ. ನಮ್ಗೇನೋ ಒಂದು ಸ್ವಲ್ಪ ಲೇಟ್ ಆದ್ರೂ ಪಾಪ ಅವರು ಬರೋರು, ಅವ್ರ ಜಮೀನು ಕೆಲಸ ಎಲ್ಲ ಹೋಗ್ಬಿಟ್ಟು ಆಮೇಲೆ ಸಂಜೆ ಬರೋರು, ಆಮೇಲೆ ಸಂಜೆ ಬಂದರೂ ನಮ್ಮ ಜೊತೆಲೇ ಇರೋರು. ನಮ್ದೇನೇ ನಮ್ದಂತರ ಆ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರಾಪರ್ಟಿನೇ ಇಂಪಾರ್ಟೆಂಟ್ ಎಲ್ಲ ಕಡೆಗೂ. ಅದು ಹುಡುಕೋದೇ ಒಂದು ದೊಡ್ಡ ಕೆಲಸ ಇರುತ್ತೆ ಸರ್. ಆಲ್ಮೋಸ್ಟ್ ಎಲ್ಲರೂ ಊರವ್ರು ಆಲ್ಮೋಸ್ಟ್ ಎಲ್ಲ ಮುಕ್ಕಲ್ ಭಾಗ ಜನನೇ ಎಲ್ಲ ಪರಿಚಯ ನಮಗೆ. ಆ್ಯಕ್ಟಿಂಗ್ ವೈಸು ನಿಮಗೆ ಅಭಿ ಫಸ್ಟ್ ಟೈಮ್ ಇದು ಆ್ಯಕ್ಟ್ ಮಾಡು ಮಲ್ಲ ಅಂತ ಅಂದಾಗ ಏನನ್ಸು? ನಾನು ಫಸ್ಟಿಗೆ ಭಯಪಟ್ಟಿದ್ದೆ ಸರ್, ಬಟ್ ನನಗೆ ಯಾರಿಗೂ ಆ್ಯಕ್ಟ್ ಮಾಡ್ಸೋಕೆ ಆಗಲ್ಲ, ಅವ್ರ ಕೈಲಿ ಮಾತ್ರ ಸಾಧ್ಯ. ಅದು ನನ್ನ ಸಲಗದಲ್ಲಿ ಅವ್ರು ತಲೆ ತಿಂದ್ಬಿಟ್ಟಿದ್ದೆ ಅರ್ಧ. ಅವ್ರು ಗೊತ್ತಿದೆ ಸರ್ ನನಗೆ ಯಾವ ಟೈಮಲ್ಲಿ ನಗಿಸ್ಬೇಕು ಯಾವ ಟೈಮಲ್ಲಿ ಏನು ಇಡ್ಸ್ಬೇಕು ಅನ್ನೋದನ್ನ ನೀಟಾಗಿ ಗೊತ್ತಿದೆ. ಅಂತ ಟೈಮಲ್ಲಿ ಮಾತ್ರ ನಾನು ಮಾತಾಡೋ ಸಾಧ್ಯ. ನಾನು ಒಬ್ಬ ಸಿನಿಮಾ ಮೇಕರ್ ಆಗಿ ಇಷ್ಟು ಸಿನಿಮಾಗಳ ಜೊತೆಗೆ ಮಾಡ್ಕೊಂಡು ಬಂದಿದ್ದೀರಲ್ಲ, ಈ ಥರದೊಂದು ಸಿನಿಮಾ ಮಾಡಬೇಕು, ಈ ಥರದೊಂದು ಸೊಗಡು ಮತ್ತು ನೀವೆಲ್ಲ ಈ ಭಾಗದ ಜನ ಮತ್ತು ಇಲ್ಲಿಂದೊಂದು ಕತೆ ಏನೋ ಸಿನಿಮಾ ಮಾಡಬೇಕು ಅಂದಾಗ ಅಭಿ ಅಂತ ನಿರ್ದೇಶಕರು ಜೊತೆಗಿರುವಂಥ ಸ್ನೇಹಿತ ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದೀರಾ, ನಿಮಗಾದಂಥ ಅನುಭವ ಅಂದರೆ ನೀವು ಕಂಡಂಥ ಬೇರೆ ಸಿನಿಮಾ ಸೂರಿ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಕಂಡಂಥ ಅಭಿಗೂ ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಕಂಡಂಥ ಅಭಿಗೂ ಏನು ವ್ಯತ್ಯಾಸ ಅನಿಸ್ತು ಮಲ್ಲಣ? ಇಂಜಿನಿಯರ್ ಇಲ್ಲ ಸರ್, ನಮ್ಮ ಸಾರ್ ಹತ್ರ ವರ್ಕ್ ಮಾಡಿ ತುಂಬ ರೂಢಿ ಇದೆ ನಮಗೆ. ಎಲ್ಲಿ ಬಿಟ್ಟರು ಕೆಲಸ ಮಾಡ್ತೀನಿ ಒಂದು ಧೈರ್ಯ ತುಂಬ ಇದೆ ಅಭಿಗೆ, ಅದು ನಾನು ಮೆಚ್ಚುತ್ತೀನಿ. ತುಂಬ ಧೈರ್ಯ ತೊಳ್ತಾನಿಲ್ಲ, ಕೆಲವರಲ್ಲಿ ಎದುರು ಬಿಡ್ತೀವಿ ಆಕ್ಷನ್ ಕಟ್ ಅಂದರೆ ಮೈಕೆ ಎಲ್ಲ ನಡ್ಕೊಂಡು ಬಂದ್ಬಿಡ್ತದೆ, ಬಟ್ ಅವ್ನು ಎದುರಲ್ಲ ಯಾವುದಕ್ಕೂ. ಬಟ್ ಏನೇ ಆದ್ರೂ ಕೇಳ್ತೇನೆ ಅದು ಹಂಗಲ್ಲ ಹಿಂಗೆ ಮಾಡೋಣ ಅನ್ಕೊಂಡು ನೀಟಾಗಿ ವರ್ಕ್ ಆಗುತ್ತೆ. ಹಂಗಾಗಿ ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗುರುಗಳೇ ಕಣ್ಣೀರ್ ಹಾಕೋತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಅಥವಾ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ರಿ ಇನ್ನೊಂದಿಲ್ಲ. ಸೊ ನಿಮ್ಗೆ ಏನು ಅನಿಸ್ತು ಆ ಒಂದು ರಿಯಾಕ್ಷನ್ ಅವ್ರ ಕಡೆಯಿಂದ ಬಂದಾಗ ನಿಮಗೆ ಫೋನ್ ಮಾಡಿದಾಗ? ಸರ್ ನೋಡ್ತಾರೆ ಅಂತ ಗೊತ್ತಾಗ್ಬಿಟ್ಟು ನಾನು ಬೇರೆ ಕಡೆ ಓಡೋಗ್ಬಿಟ್ಟಿದ್ದೆ ಸರ್. ಮತ್ತು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ನಾನು ಬೇರೆ ಕಡೆ ಭಯ ಬಂದ್ಬಿಡ್ತದೆ ನನಗಂತೂ. ಆಮೇಲೆ ಫೋನ್ ಮಾಡಿ ಇಷ್ಟು ಮಾಡಿದ್ರು, ಚೆನ್ನಾಗಿ ಮಾಡಿದೆ ಆ್ಯಕ್ಟಿಂಗು ವರ್ಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನೀಟಾಗಿ ಫೋನಲ್ಲಿ ಮಾತಾಡಿದ್ರು. ನನಗೆ ಇನ್ನೊಂದು, ಈಗ ಮಲ್ಲಣ್ಣ ನೀವು ಮಾಸ್ತಿ ಮತ್ತು ನಮ್ಮ ಶಿವಸೇನ ಇದೆಲ್ಲ ಒಂದು ತಂಡವಾಗಿ ನೀವು ಆಲ್ರೆಡಿ ಕೆಲಸ ಮಾಡಿದ್ದೀರಿ. ಈ ಒಂದು ಸಿನಿಮಾ ಈ ಒಂದು ಕತೆ ಅಂತ ತಗೊಂಡಾಗ ಕೆಂಡ ಸೊ ಆಲ್ರೆಡಿ ನಿಮ್ಮ ಜೊತೆಗಿರುವಂಥ ಹುಡುಗ ನಿಮ್ಮ ಜೊತೆ ಕೆಲಸ ಮಾಡಿರುವಂಥ ಹುಡುಗ ಈ ಒಂದು ತಂಡ ಸೇರಿಕೊಂಡು ಈ ಥರದ ಒಂದು ಸಿನಿಮಾ ಕಟ್ಟಬೇಕು ಅಂತ ಹೊರಟಾಗ ನೀವು ಹಿಂದೆ ಮಾಡಿದಂಥ ಸಿನಿಮಾಗಳ ಅನುಭವ ಇದಕ್ಕೆ ಯಾವ ರೀತಿ ಹೆಲ್ಪ್ ಆಯಿತು ಅಂತ? ಹಿಂದೆ ಮಾಡಿದ ಸಿನಿಮಾಗಳು ಹೆಲ್ಪ್ ಆಗೋದೇನೆಂದರೆ ಇದೇ ಟೆಕ್ನಿಷಿಯನ್ಸು, ಈಗ ನಮ್ಮ ಚರಣ್ ಸರು, ದೀಪಣ್ಣ, ಶಿವು, ನಮ್ಮ ಮಾಸ್ತಿಯಣ್ಣ, ಅಂದರೆ ಇವರೆಲ್ಲ ಮಾಸ್ತಿಯಣ್ಣ ಅಂದರೂ ಫುಲ್ ಜರ್ನಿನೇ ಮಾಡ್ತಿದ್ದೆ. ನಾವು ಏನೇ ಬರೆದ್ರು ನಾ ಏನೇ ಮಾಡೋಕ್ಕೆ ಹೋಗ್ಬೇಕಂದ್ರೆ ಹೇಳ್ತಿದ್ದೆ ಮಾಸ್ತಿಯಣ್ಣಿಗೆ, ಸರ್ಗೆ, ಸರ್ ನಾನು ಲಾಕ್ಡೌನಲ್ಲಿ ಫೋನ್ ಮಾಡಿದ್ರೆ ಏನು ಮಾಡ್ತಾ ಇದೆಯಾ ಸರ್, ಬರಿತಾ ಇದ್ದೀನಿ ಸರ್ ಆ ಕತೆ ಕಂಪ್ಲೀಟ್ ಆದ ತಕ್ಷಣ ಬಂದ್ಕೊಡು. ಮತ್ತು ಮೇಜರ್ ನನಗೆ ಏನು ಅನಿಸಿದೆ ಅಂದ್ಕೊಂಡಿದ್ದೆ, ಬರಿತಾ ಇದ್ದೆ ಅಂದ್ರೂ ಬರೀ ರೈಟಿಂಗ್ ಆಗೋ ಬಿಫೋರೇ ನನಗೆ ಸರ್ಪ್ರೈಸ್ ಏನಂದರೆ ಚರಣ್ ಸರ್ಗೆ ಮತ್ತು ಶಿವಗೆ ಕತೆ ಹೇಳಿದ್ದೆ ನಾನು. ಅವ್ರು ಎಷ್ಟು ಎಕ್ಸೈಟ್ ಆದ್ರೆ ಅಂದರೆ ವಾವ್ ಖುಷಿ ಆಯ್ತು ನನಗೆ. ಅಂದರೆ ಟೆಕ್ನಿಷಿಯನ್ಸು ನಾವು ಅವ್ರು ಎಕ್ಸೈಟ್ ಆದಾಗೆಲ್ಲ ನಮಗೆ ಖುಷಿ ಆಗುತ್ತೆ. ಸಲಗ ಶೂಟಿಂಗ್ ಟೈಮಲ್ಲೇ ಶಿವ ಕತೆ ಹೇಳಿದ್ದೆ ನಾನು. ಇನ್ನು ಸಲಗ ರಿಲೀಸ್ ಆಗೋ ಮುಂಚೆನೇ ನಾನು ಚರಣ್ ಸರ್ ಜೊತೆಗೆ ಒಂದು ಸರಿ ಡಿಸ್ಕಸ್ ಆಯಿತು ನನಗೆ. ಚರಣ್ ಸರ್ ನನಗೆ ಶೋರ್ ಇದನ್ನು ಮಾಡೋಣ ಬೇರೆ ಸೂಪರ್ ಆಗಿರುತ್ತೆ ಅಂದರೆ ಅವ್ರಿಗೆ ಚರಣ್ ಸರು ಹೊಸತನ ಅವ್ರು ತುಂಬ ಇಷ್ಟಪಡ್ತಾರೆ. ಆ್ಯಕ್ಚುಲಿ ನಾನು ಧರ್ಮಕ್ಕೂ ಕರ್ಮಕ್ಕೆ ನಾನು ಇಲ್ಲಿ ಭಾಗದಾಗಿದ್ದರು ನಾನು ಕತೆ ಹೇಳ್ತಾ ಒಂದು ಸೀಕ್ವೆನ್ಸ್ ಬರುತ್ತೆ ಅಬ್ಬೇರೆ ಈ ಸಾಂಗ್ ಯೂಸ್ ಮಾಡೋಣ ಅಂತ ಅವರೇ ಹೇಳಿದ್ದೀನಿ. ಇನ್ನೊಂದು ಸಾಂಗ್ ನಾನು ಅದಂದ್ರೂ ಅವರೇ ಇದು ಧರ್ಮಕ ಕರ್ಮಕ್ಕು ಇದನ್ನ ಮಾಡೋಣ. ಅವ್ರಿಗೆ ನಾನು ಕತೆ ಹೇಳುವಾಗ ಆ ಒಂದು ಕರ್ಮಕ್ಕೂ ಭಜನೆ ಹಾಂ ಭಜನೆ ಪದ ಅದು ನಮ್ಮ ಆಕಾಶ್ ಮನ್ಗುಳೂರು ಆಡಿದ್ದು ಫೇಮಸ್ ಅಂದರೆ ಧರ್ಮಕ್ಕೂ ಕರ್ಮಕ್ಕೂ ಜಗಳ ನಡೆದೈತಿ, ಧರ್ಮದ ಮೇಲೆ ಕರ್ಮ ಬಂದು ಕುಂತ
ಅಂದರೆ ಆ ಟೆಕ್ನಿಷಿಯನ್ಸ್ ಸಪೋರ್ಟ್ ತುಂಬ ಇತ್ತು. ಆವಾಗ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ ರೈಟಿಂಗ್ ಮಾಡೋಕ್ಕೆ ಇದು ಮಾಡೋಕ್ಕೆ. ಮತ್ತು ಮಾಸ್ತಿಯಣ್ಣನು ಅದನ್ನೇ ಹೇಳಿದರು, ಸುರಿ ಸರು ಏಯ್ ಮಾಡು ನೀನಂತ. ಕೊನೆಯಲ್ಲಿ ನೋಡೋ ತೋರಿಸುವಾಗ ಸರ್ಗೆ ನನಗೆ ತುಂಬ ಭಯ ಇತ್ತು ಆನೆಸ್ಟ್ಲಿ. ಅಂದರೆ ಸಿನಿಮಾ ಮುಗಿದು ಒಂದು ವರ್ಷ ಹಂಗೆ ಇದ್ದರೂ ನಾನು ಸ್ಕೋರ್ ಆಗೋವರೆಗೂ ತೋರಿಸ್ಬಾರ್ದು ಸರ್ಗೆ ಅಂತ ತೋರಿಸಿರಲಿಲ್ಲ. ನಾನು ಎಷ್ಟೋ ಸರಿ ಸರ್ ಎಡಿಟಿಂಗ್ ಆಫೀಸಲ್ಲಿ ಸಿಗ್ತಾಯಿದ್ರು, ನಾನು ತೋರಿಸಿರಲಿಲ್ಲ. ಸರ್ಗೆ ಹೇಳಿದ್ದೆ ಸರ್ ಸರ್ ಸ್ಕೋರ್ ಆದ ತಕ್ಷಣ ನೋಡಂತೀರಿ ಸರ್ ಅಂತ. ಅದನ್ನ ನೋಡೋ ಭಾಗ್ಯ ಅಂದರೆ ಸರ್ ಇಲ್ಲ, ನಾನು ಜೈನರ್ ಜೊತೆ ಸರ್ ನೋಡ್ಬೇಕು. ಅವ್ರು ಇಬ್ಬರು ನೋಡ್ತಿರಂದಾಗ ಮತ್ತಿಟ್ಟು ಭಯ ಇತ್ತು. ಈಗ ನೋಡಿ ಅವ್ನು ಹೋಗ್ಬಿಟ್ಟಿದ್ದೆ ನಾನು ಸರ್ ನೋಡ್ತಾರಂದಾಗ. ಬಟ್ ನಾನು ಎಲ್ಲಿ ಹೋಗಂಗಿಲ್ವಲ್ಲ, ನಾನು ಇದ್ದೆ. ಕೊನೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದು ಖುಷಿ ಆಯಿತು. ಅದೇ ಥರ ಜನ ಇಷ್ಟಪಟ್ಟರೆ ಇಷ್ಟು ಟೀಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಮತ್ತೆ ಕೆಲಸ ಮಾಡೋಕ್ಕೆ ಒಂದು ಎನರ್ಜಿ ಎಲ್ಲರಿಗೆ. ಮತ್ತು ಇವ್ರು ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲದೆ ಇವ್ರಿಗೆ ಏನು ಅನಿಸ್ತು ಅಂದರೆ ನನಗೆ ಡಬ್ಬಿಂಗ್ ಇವರೇ ಮಾಡಿದ್ದಾರೆ. ಹಾಂ, ಎಲ್ಲರೂ ಇವ್ರು ಆ್ಯಕ್ಟ್ ಮಾಡಿದ್ದಾರೆ, ಡಬ್ಬಿಂಗ್ ಮಾಡಿದ್ದಾರೆ. ಇವ್ರನ್ನೇ ನಮ್ಮ ಪ್ರೊಡಕ್ಷನಿಂದ ಭಾಷೆ ಅಷ್ಟು ಎಷ್ಟು ಹೌದು ಅದನ್ನೇ ಅಂದರೆ ನಮ್ಮ ಪ್ರೊಡಕ್ಷನಿಂದ ನಾನು ಹೇಳಿ ಕ್ರಿಸ್ ಸರ್ಗೆಲ್ಲ ಸರ್ ಅವ್ರನ್ನೇ ಮಾಡೋಣ. ಈ ಆ್ಯಕ್ಚುಲಿ ಇವ್ರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಕ್ರಿಸ್ ಸರ್. ಅಂದರೆ ನನಗಂತಲ್ಲ, ನನಗೆ ಮಾಡ್ಯಾರಂತನಲ್ಲ, ಹೊಸಬ್ರಿಗೆ ನನ್ನ ಈ ಸರ್ಗೆ ಹೇಳೋದಷ್ಟೇ ಸರ್ ಒಳ್ಳೆ ಕತೆ ಹೊಸಬ್ರಿಗೆ, ನಿಮ್ಗೆ ಏನಾರು ಇದು ನಿಮ್ಗೆ ಒಳ್ಳೆ ಇದಾದರೆ ಸಿನಿಮಾ ಮಾಡಿ ಸರ್. ಅದನ್ನೇ ಅಲ್ವಾ ಇಂಡಸ್ಟ್ರಿಗೆ ಇದು ಮಾಡೋದನ್ಕ. ನಾನು ಸರ್ ಡಬ್ಬಿಂಗ್ ಅವ್ರನ್ನೇ ಖರ್ಚು ಮಾಡ್ಸೋಣ ಎಲ್ಲಾರು. ಆಯ್ತು ಬಿ ಸರ್, ಎಲ್ಲರೂ ಬಂದು ಡಬ್ಬಿಂಗ್ ಮಾಡಿದ್ದಾರೆ. ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ನೀವು ನದಬ್ ಸರ್ ಕೇಳ್ಬೇಕು. ಅಲ್ಲ ಅವರು ಸರ್ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ, ಇಷ್ಟೊಂದೆಲ್ಲ ಸಿನಿಮಾ ಅಂದ್ರೆ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿರಲ್ಲ ಅಂತ ಅಂದ್ರೆ ಬೆಳಗ್ಗೆ ಮಾತಾಡ್ಬೇಕಾದ್ರೆ ಹೆಂಗಿತ್ತು ಸರ್? ಆಕ್ಟಿಂಗ್ ಮಾಡೋದು ಸರಳ ಅನ್ಕೊಂಡಿದ್ವಿ, ಒಂದಿಟ್ಟೇನೋ ಸವಾಲ್ ಅಂತ ಅನಿಸ್ತ್ರೆ. ಅದು ಒಂದು ಪಾರ್ಟ್ ಆದ್ರೆ ಇದು ಪಾರ್ಟ್ ಟು. ಇದು ಡಬ್ಬಿಂಗ್ ಅದು ಏನಂತಂದ್ರೆ, ನಮ್ಮ ಇನ್ನೊಬ್ರು ಹಿರಿಯ ಸ್ನೇಹಿತರು ಅವರು ಸಾಕಷ್ಟು ಅಭಿನಯದೊಳಗೆ ಹೆಸರು ಮಾಡ್ಯಾರ ಅವರು. ಆದ್ರೆ ಅಲ್ಲೇ ಡಬ್ಬಿಂಗ್ದಾಗ ಅವರು ಒಂದು ಡೈಲಾಗ್ ಹೇಳಬೇಕಂದ್ರೆ ಎಷ್ಟು ಅವರು ಹಿಂಬರಿಕೆ ಮುಂಬರಿಕೆ ಹೆಚ್ಚಿದ್ರು ಅಂತೇಳಿ ಅಂದ್ರೆ, ನಮ್ಮ ಇನ್ನೊಬ್ಬರು ಫ್ರೆಂಡ್ ಒಂದು ತಾಸನ ಕರು ಅಷ್ಟೆಲ್ಲ ಅಭಿನಯದೊಳಗೆ ನುರಿತವ್ರು ಅದಾರಂತಾರ. ಒಂದು ಡೈಲಾಗ್ ಹೇಳಕ್ ಬರೋಲ್ಲ ಲೋಮರ ಹಿಂಗ್ ಅಂತೇಳಿ. ಯಾಕಂತೇಳಂದ್ರೆ ಪ್ರತಿಯೊಂದು ಹೊಸದ್ ನಮಗೆ ಈ ಸಿನಿಮಾದಾಗ ಹೊಸದ್. ಸುಮ್ಮನೆ ಏನೋ ಥಿಯೇಟರ್ನಾಗ ನೋಡ್ತಿರ್ತೀವಿ, ಏನೋ ಸಿನಿಮಾ ಇರ್ತೈತಿ ಆಯ್ತು ಬಿಡ ಅಂತಿರ್ತೀವಿ. ಆದ್ರೆ ನಾವ ಅದ್ರೊಳಗೆ ಒಂದು ಪಾತ್ರ ಆಗಿ ಮಾಡೋದು ಅಥವಾ ನಾವ ಕೆಲವೊಂದಿಷ್ಟು ಹೊಣೆಗಾರಿಕೆಗಳನ್ನ ನಿಭಾಯಿಸೋದು ನಿಜಕ್ಕೂ ಸವಾಲಾಗಿತ್ತು. ಅಲ್ಲಿ ಶೂಟಿಂಗ್ದಾಗ ಅದಂಗೆ ಅಲ್ಲಿ ಡಬ್ಬಿಂಗ್ದಾಗು ಒಂದು ಪದನ ನಮಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡೋಕ್ಕಾಗಲೇ ಇಲ್ಲ. ಎಷ್ಟು ಹೇಳೋರು ಹಂಗಲ್ಲೋ ಹಿಂಗ ಅಂತೇಳಿ. ಹ್ಞೂ ಆಯ್ತಂತ ಹೇಳೋಣ, ಏನೋ ಒಂದು ಧ್ವನಿ ಒಳಗೆ ಏರಿಳಿತ ಆಗಿಬಿಡೋದು. ಮತ್ತೆ ಆಯ್ತಂತ ಅದನ್ನ ಏ ಇದಲ್ಲ ಇದನ್ನ ಕರೆಕ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಯಾವುದೋ ಏರಿಳಿದ ಸ್ವಲ್ಪ ಏರ ಪೆರ ಆಗಿಬಿಟ್ರು ಅದು. ಹಿಂಗಾಗಿ ಸೈಕಲ್ ಹೊಡೆದು ಮತ್ತೆ ಅಭಿ ಸರ್ ಕೈ ಅವ್ರು ಬಿಡಂಗಿಲ್ಲ ಮನೆ, ಅವ್ರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೇಕು ಸರ್ ಅನ್ಬಿ. ಅದನ್ನ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತ ಅವ್ರು ಬಿಡೋದೇ ಇಲ್ಲ ಅವ್ರಿಗೆ. ಅವ್ರ ಕೆಲಸ ಪರ್ಫೆಕ್ಟ್ ಅದಕ್ಕೆ ಸೂಟ್ ಆಗುತ್ತ ಅನ್ನೋ ತನೂ ನಮ್ಮನ್ನ ಬಿಲ್ಲೇ ಇಲ್ಲ ಅವ್ರು. ನಾವು ಆಕ್ಚುಲಿ ಆಟೋ ಮಾಡ್ಕೊಂಡು ಹೋಗುವಾಗ ಯಾವ್ರವ್ರು ಎಲ್ಲಿಗೆ ಹೊಂಟ್ರಿ ಅಂತೇಳಿ ಆಟೋ ಡ್ರೈವರ್ ಕೇಳಿದ್ರು ನಮ್ಮನ್ನ. ಇಲ್ರಿ ಹಿಂಗೆ ಒಂದು ಸಿನಿಮಾಕ ಡಬ್ಬಿಂಗ್ ಹೊಂಟಿವಿ ಅಂತೇಳಿ ನಾನು ಹಿಂಗೆ ನಮ್ಮನ್ನ ನೋಡಿದ್ರು. ಅಯ್ಯ ಇವ್ರೇನು ಡಬ್ಬಿಂಗ್ ಹೋಗ್ರಿ, ಏನು ಇವರು ಸುಮ್ಮನೆ ಏನು ಕಿವಿಯಾಗ ಹೂವು ಇಡಕ್ಕಂತಾರೆ ಏನ ಅಂತೇಳಿ. ಹಾಂ ಎಲ್ಲಿಗೆ ಹೇಳೋ ಅಂತೇಳಿ ಅಂದ್ರು ಅವರು. ಅವರು ಯಾಕಂದ್ರೆ ಅವ್ರಿಗೆ ಅಲ್ಲಿ ಬೆಂಗಳೂರಾಗ ಇರ್ತಾರಂದ್ರು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅವ್ರಿಗೆ ಜಗಜಾಂತರ ದೂರ ಅನಿಸುತ್ತೆ ಅವ್ರಿಗೆ. ನಾವು ಸೀದಾ ಅಪ್ಪು ಸರ್ ಆಫೀಸಿಗೆ ಬಿಡ್ರಿ ಅಂತೇಳಿ ಅಂದಾಗ ಮತ್ತೆ ಹೋಗಿ ಸೀದಾ ಆಫೀಸಿಗೆ ಹೋದಾಗ ಅವ್ರಿಗೆ ಹವಾರಿ ಬಿಟ್ರು. ಈ ಏನ್ರಿ ಎಲ್ಲಿಂದ ಎಲ್ಲಿ ಬಂದಿರಿ, ನಾವು ಇಲ್ಲೇ ಇದ್ದು ಒಳಗಸ ಕೂಡ ಕಾಲಿಡಕ್ ಆಗಂಗಿಲ್ಲ, ಎಲ್ಲಿಂದ ಹೆಂಗ್ ಬಂದ್ರಿ ಅಂತೇಳಿ ಅಂದ್ರು. ಅದೆಲ್ಲ ಕತೆ ಹೇಳ್ಕೊಂತ ಕುಂತರ ನಿನಗೆ ಟೈಮ್ ಆಗತ್ತ ವಾಳಿ ಹೋಗ್ಬಿಡು ನೀವು ಅಂತ. ನಾವು ಒಂದು ಒಳ್ಳೆ ಅನುಭವ ನಮಗಂತಾರೆ. ಸಾಗರ್ ಅಂತೂ ಫಸ್ಟ್ ಹೇಳಿದ್ದು ಇನ್ಮೇಲೆ ನಮ್ಮೂರ ಹೆಸರು ಸೋಮು ಸೌಂಡ್ ಇಂಜಿನಿಯರ್ ಆಗ್ಬಿಡುತ್ತೆ, ನಮ್ಮೂರ ಹೆಸರು ಚೇಂಜ್ ಆಗ್ಬಿಡುತ್ತೆ ಅಂತ. ಅವರು ಅಭಿ ಇಷ್ಟು ವರ್ಷ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಸೂರಿ ಸರ್ ಜೊತೆ ಹೆಚ್ಚಿಗೆ ಮಾಡಿದ್ದಾರೆ, ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ವೃತ್ತಲ್ಲಿ ಎಲ್ಲದರೂ ಕೆಲಸ ಮಾಡಿದ್ದಾರೆ. ಒಬ್ಬ ಅಸೋಸಿಯೇಟ್ ಆಗಿ ಇದ್ದವನು ಡೈರೆಕ್ಟರ್ ಆದಾಗ ಹೆಂಗೆ ನೋಡ್ತಾನೆ? ನಾನು ಅಭಿನಯನ ಡೈರೆಕ್ಟರ್ ಆಗಿ ಡೈರೆಕ್ಟರ್ ನೋಡಿದೆ. ಅಸೋಸಿಯೇಟ್ ಆಗಿ ಇದ್ದಾಗ ನಾನು ಅಸಿಸ್ಟೆಂಟ್ ಆಗಿದ್ದೆ, ಅಂದರೆ ಇವ್ರ ಕೆಳಗಡೆ ನಾನು ಅಸಿಸ್ಟೆಂಟ್ ಆಗಿದ್ದೆ. ಮತ್ತು ಈಗ ಇವ್ರು ಡೈರೆಕ್ಟರ್ ಆದಾಗ ನಾನು ಅಸೋಸಿಯೇಟ್ ಆಗಿದ್ದೀನಿ. ಅಂದರೆ ದೊಡ್ಡ ಮನೆ ಹುಡುಗ ಕೆಂಡ ಸಂಪಿಗೆಯಲ್ಲಿದ್ದಾಗ ನಾನು ಮಲ್ಲಣ್ಣನ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಅವಾಗ ನಾನು ನೋಡಿದ್ದಾರೆ ಅವರು. ಅದಾದಮೇಲೆ ಟಗ್ರುಗಲ್ಲಿ ನಾನು ಸರ್ನ ಕೇಳಿದಾಗ ನಾನು ಫಸ್ಟ್ ಇವ್ರಿಗೆ ಹೇಳಿದೆ, ಅಣ್ಣ ಸರ್ ಹತ್ರ ಕೇಳಿದ್ದೀನಿ ನಾನು ಅಸಿಸ್ಟೆಂಟ್ ಆಗಿ ಅಂತ, ಒಳ್ಳೆಯದು ಬಾ ಅಂತ ಇವರೇ ಕರ್ಕೊಂಡೋದ್ರು. ಅದಾದಮೇಲೆ ಟಗ್ರು ಎಲ್ಲ ಫುಲ್ ನೋಡಿದಾಗ ಏನಾದರೂ ಹೇಳಬೇಕಂದ್ರೆ ವಿಷಯ ನನಗೆ ಅಲ್ಲೇ ಕೊಟ್ಬಿಡೋರು ಜವಾಬ್ದಾರಿ. ನನಗೆ ಅವಾಗಲೇ ಅವಾಗ ಜವಾಬ್ದಾರಿ ಕೊಟ್ಟರು. ಅವಾಗ ಅವರು ಕೋ ಡೈರೆಕ್ಟರ್ ಇದ್ದರು ಮತ್ತು ಅಸೋಸಿಯೇಟ್ಗೂ ಹೆಲ್ಪ್ ಮಾಡೋರು. ಈಗೇನಾಯಿತು ಡೈರೆಕ್ಟರ್ ಆದಾಗ ತುಂಬ ಪ್ರೆಷರ್ ಬಂದಂಗೆ ಆಗಿತ್ತು, ನನ್ನ ಭಯ ಆಯಿತು ಅಯ್ಯೋ ನಾನು ಮಾಡ್ತೀನ ಇಲ್ಲ ಅಂತ. ಬಟ್ ಹೆಂಗಿತ್ತಂದರೆ ಫುಲ್ ಪ್ಲ್ಯಾನ್ ಸರ್, ಫುಲ್ ಪ್ಲ್ಯಾನ್ ಹೆಂಗಿತ್ತಂದರೆ ಒಂದು ಸ್ಟಾರ್ಟಿಂಗ್ ಏನು ಪೆನ್ ಬೇಕು ಅಂತಂದರೂ ವಿಷಯ ಅಷ್ಟು ಬರೆದಿರೋರು ಅಭಿಯಣ್ಣ. ಇದು ಬೇಕು ನನಗೆ, ಇದು ಬೇಕು ಅಂತ ನನಗೆ ಅದು ಈಸಿ ಆಯಿತು. ಹಾಂ ಮಾಡ್ತೀನಿ ನಾನು ಮಾಡಬಲ್ಲೆ ಅಂತ ಅಂದ್ಕೊಂಡು ಮಾಡಿದೆ. ಅಂದರೆ ಇವ್ರು ಏನಾಗಿದ್ರು ಅಂದರೆ ಪ್ರೊಡ್ಯೂಸರ್ ಅಂತ ಆಗ್ತಿರಲಿಲ್ಲ, ನಾನು ಎಲ್ಲ ಇವ್ರು ಕೋಡೈರೆಕ್ಟ್. ಯಾಕಂದರೆ ಇವ್ರು ಅಲ್ಲಿ ಉಣಗುಂದದಲ್ಲಿ ಇರ್ತಾಯಿದ್ರು ರೂಮಲ್ಲಿ. ಇವ್ರಿಗೆ ಹೇಳಿದಾಗ ಆರ್ಟಿಸ್ಟ್ನೆಲ್ಲ ಕರ್ಕೊಂಬರೋಕ್ಕೆಲ್ಲ ಇವರು ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಹಂಗಾಗಿ
ಸ್ವಲ್ಪ ನನಗೆ ಈಸಿ ಆಯಿತು ಅಂತ ಅನಿಸುತ್ತೆ. ನಾನೇನು ಜಾಸ್ತಿ ಮಾಡಿಲ್ಲ, ಎಲ್ಲ ಅಭಿಯಾನನ ಎಲ್ಲ ಬರೆದು ಕೊಟ್ಬಿಟ್ಟಿದ್ರು ಆಲ್ಮೋಸ್ಟ್ ಹಿಂಗೆ ಮಾಡಬೇಕಂತ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದೆ. ಆ ಊರಿನ ಸಪೋರ್ಟು ನನಗೆ ವೈಯಕ್ತಿಕವಾಗಿ ಹೇಳ್ತಾಯಿದ್ದೆ. ಸೊ ಅಷ್ಟು ಸಿನಿಮಾ ಪ್ರೀತಿ ಅವ್ರಿಗೆ. ನೀವು ಕಂಡಂಗೆ ಒಂದು ಹೋಗಿ ಏನಾದರೂ ಕೇಳಬೇಕಂದ್ರೂ ಭಯ ಬಿಡ್ತೀವಿ ಬೇರೆ ಊರಲ್ಲೆಲ್ಲ ಹೆಂಗಪ್ಪ ಹೆಂಗೆ ಕೇಳೋದಂತ, ಹಂಗಿಲ್ಲ. ಇವ್ರು ಆ ಥರ ನಮಗೆ ಸಪೋರ್ಟ್ ಮಾಡಿಬಿಟ್ಟಿದ್ರು ಫಸ್ಟೇ. ಇವ್ರು ಬರ್ತಾರೆ, ಏನು ಬೇಕಾದ್ರು ಕೇಳ್ತಾರೆ, ಕೊಡಿ ಅನ್ನೋ ಅಷ್ಟರಲ್ಲಿ ನಾವೇ ಹೋಗಿ ತೊಗೊಂಬರೋ ಲೆವೆಲ್ಗೆ ಹೋಗಿದ್ದೀವಿ ಅಂದರೆ ಅದು ಅಷ್ಟು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗ್ಬೋದು ಅಂತ. ತುಂಬ ಹೆಲ್ಪ್ ಮಾಡಿದ್ದಾರೆ ಊರಂತೂ. ಪ್ರತಿಯೊಬ್ಬರೂ ಅವ್ರಿಗೆ ನಾವು ಹೆಸರು ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರೂ. ಸಾಗರ್ ಡೈರೆಕ್ಟ್ರ್ ಫಸ್ಟ್ ನಿಮ್ಮನ್ನ ಆ್ಯಕ್ಟ್ ಮಾಡಕ್ಕೆ ಹೇಳಿದೆ ಅವಾಗ ಸರ್? ಅಂದ್ರೆ ಸುಮ್ಮನೆ ನೋಡ್ತಾ ಇದ್ದೆ ಸರ್, ಸ್ಟಾರ್ಟ್ ಆಗಿದ್ದು ಶೂಟಿಂಗ್. ನಿಂತರೆ ಸಾಗರ್, ನನ್ನ ಹೆಸರು ಗೊತ್ತಿದ್ದಲ್ಲ ಸಾಗರ್ ಅಂತ, ಇಲ್ಲಿ ಬನ್ನಿ ಅಂತ ಕರೆದ್ರು. ನಿಂತೆ ಸರ್, ನಿಂತು ನೋಡ್ಕೊತ ಒಂದು ಸೀನ್ ಮಾಡಿಸಿದ್ರು. ಅದು ವಿಲನ್ ಜೊತೆ ಇತ್ತು, ಸರಟ್ ಕರೆಕ್ಟ್ ಆಗಲಿಲ್ಲ. ಹೊಳ್ಳೆ ನೈಟು ಊಟ ತೊಗೊಂಡು ಹೋಗಿತ್ತು. ನಮ್ದು ಆಟೋ ಇದೆ ಸರ್, ನಮ್ಮ ರಾಜುನವ್ರು ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದಾಗ ಸಾಗರ ಊಟ ತೊಗೊಂಡು ಹೋಗ್ಬೇಕು ಸಂಘಮುಖ ಅವರು ಶೂಟಿಂಗ್ದವ್ರಿಗೆ ಬಾ ಅಂತಂದ್ರು. ಬಂದ್ಗ ಅಂತ ಕೇಳಿದಾಗ ಹೋಗು ಮತ್ತೆ ನೈಟಲ್ಲಿ ಮಾತಾಡ್ಕೊಂತು, ಸಾಗರ್ ನೀವು ಸುಟ್ಟಿ ಇದು ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ ಸರ್ ಅಭಿಸ್ ಅವ್ರು ಕೇಳಿದ್ರು. ಮಾಡಿದ್ದೀನಿ ಸರ್ ಹಿಂಗೆ ಅಪೋಸಿಟ್ ಮಾಡಿದ್ದೀನಿ ಸರ್ ಅಂತಂದೆ. ಅದು ಮಾಡಿದ್ದಾನ ಸರ್ ಅಂದರೆ ಬ್ಯಾಡ ಸರ್, ನಿನಗೆ ಬೇರೆ ರೂಲ್ ಕೊಡ್ತೀನಿ, ಅದೊಂದು ನಿಂದು ಒಂದು ಚೆನ್ನಾಗಿರುತ್ತೆ ಅದನ್ನ ಮಾಡು, ನೀನು ಟ್ಯಾಕ್ಟ್ರಿ ಹೊಡಿತಲ್ಲ ಅಂತ ಕೇಳಿದ್ರು. ಹ್ಞೂ ಸರ್ ಹೊಡಿತೀನಿ ಅಂತಂದೆ. ನೀನು ಡೈಲಿ ಊಟ ತರೋದು ಮಾಡೋದು, ಅದಕ್ಕೇನು ಮಾಡೋದು ನಾನು ವ್ಯವಸ್ಥೆ ಮಾಡ್ತೀನಿ ನಿನಗೆ, ಅದು ಹೇಳ್ಕೊಂತ ಹೋಗ್ತೀನಿ ಮಾಡಂತ ಹೇಳಿ ಸರ್ ಅವರು. ಅಭಿ ಸರ್ ನಾಳೆ ಏನು ಮಾಡ್ಬೇಕಂದ್ರೆ ಇವತ್ತು ಸಾಯಂಕಾಲ ಪ್ಲ್ಯಾನ್ ಅವ್ರದ್ದು. ಅವ್ರದ್ದು ಅಡ್ವಾನ್ಸ್ ಏನು ಪ್ಲ್ಯಾನ್ ಇರ್ತಿದ್ದಿಲ್ಲ. ಅವರು ನವೀನ್ ಸರ್ಗೆ ಹೇಳೋರು, ನವೀನ್ ಸರ್ ನನಗೆ ಹೇಳೋರು, ಏ ಇವತ್ತು ಈ ಹೊಲ ಇದು ರೆಡಿ ಆಗ್ಬೇಕು ಬೆಳಗ್ಗೆ ಈ ಸೀನ್ ಇದು. ಆ ಹೊಲದಲ್ಲಿ ಸಿಕ್ಕಾಪಟ್ಟೆ ಇದು ಸರ್ ತೊಗರಿ ಕಟ್ಟಿಗೆ, ರಾತ್ರಿ 10 ಗಂಟೆಗೆ ಹೋಗಿ ಟ್ಯಾಕ್ಟ್ರಿ ತೊಗೊಂಡೋಗಿ 12 ತನಕ ಅದನ್ನು ಗಳೆ ಹೊಡೆದು ಬೆಳಗ್ಗೆ ಅವ್ರು ಬರೋದ್ರೆ ನಾನು ಅದನ್ನು ರೆಡಿ ಮಾಡಿ ಇಡುವಂಥದ್ದು ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದೀನಿ ಸರ್. ತೊಗರಿ ಕಟ್ಟಿಗೆ ತೆಗಿಸಿದ್ದಾರೆ ಆ ಕೂಲಿಯಿಂದ, ಅದು ಇನ್ನೂ ಕೋಲ್ ಹಂಗೆ ಇರುತ್ತೆ. ನಾನು ಅಲ್ಲೊಂದು ಕೆಲವು ಸೀಕ್ವೆನ್ಸ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದೆ. ಅವಾಗ ರಾಜವ್ರು ಕೇಳ್ಕೊಂಡ್ವಿ, ಇವ್ರ ಊರಲ್ಲಿ ಟ್ಯಾಕ್ಟ್ರಿ ಅವತ್ತು ರೂಟರ್ ಸಿಗ್ತಾ ಇಲ್ಲ, ಮಧ್ಯರಾತ್ರಿ 12 ಗಂಟೆಗೆ ಅವ್ರು ಹೊಡಿಸ್ತಾಯಿದ್ರು. ನಾವು ಊಟ ಮಾಡಿ ನಾವು ನಮ್ಮ ಟೀಮ್ ಹೋದ್ವಿ, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ನದಾಬ್ ಸರ್ ಅಂತಾರನ್ನ ಅವರು ನಂಬಿಕೆಯಿಂದ ಮಾಡೋರನ್ನ ನಮ್ಗೆ ಪರಿಚಯ ಮಾಡಿಸಿದ್ದಕ್ಕೆ ಇಬ್ಬರಿಗೆ ಥ್ಯಾಂಕ್ಸ್. ಮತ್ತು ಅಶೋಕ್ ಅವ್ರು ಅಂತಲೂ ಪರಿಚಯ ಮಾಡಿಸಿದ್ದು ಬಿಗಿನಿಂಗ್, ಅವರೂ ಸಪೋರ್ಟ್ ಮಾಡಿದರು. ಮಾಂತೇಶ್ ಸರು, ಸುಭಾಷ್ ಸರು, ಅಂದರೆ ಇಡೀ ಊರವರು ಅಂದರೆ ಅಲ್ಲಿ ಸುಭಾಷ್ ಸರು, ಮಾಂತೇಶ್ ಸರು, ಅನಂತ ಸರ್, ಇವ್ರು ಹೆಂಗಿರೋದು ಅಂದರೆ ನಾವು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರೆ ಅದು ಇನ್ನೊಂದು ಜಾಗದಲ್ಲಿ ಇರೋರವರು, ಏನಾರ ತೊಂದರೆ ಆದರೆ ನಾವು ಬರೋಣ ಅಂತ ಅವರ ಶೂಟಿಂಗ್ ಪ್ಯಾಕಪ್ ಆದಮೇಲೆ ಬರೋರು. ಅಲ್ಲೊಂದು ನಮ್ಮದು ಪ್ರೊಡಕ್ಷನ್ ಊಟ ಮಾಡೋದೊಂದು ರೂಮ್ ಇದೆ, ಅಲ್ಲಿ ಬಂದು ಸರ್ ಏನು ಸರ್ ಬಂದಿರಲಿಲ್ಲ ಇವತ್ತನ ಸರ್, ನೀವು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾವು ಅಲ್ಲಿ ದೂರದಲ್ಲಿ ಇದ್ದೀವಿ ಅನ್ನೋರು. ಅಂದರೆ ಅದೆಲ್ಲ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು ಊರವರು. ಇನ್ನೊಂದು ಚರಣ್ ರಾಜು, ಮತ್ತು ನಿಮ್ಮದು ಸಾಂಗ್ ರೆಕಾರ್ಡಿಂಗಿಂದ ಹಿಡಿದು BGM ಅಂದರೆ ರೀರೆಕಾರ್ಡಿಂಗಿಂದ ಹಿಡಿದು ಎಲ್ಲವೂ ವಿತ್ ಡೈರೆಕ್ಟ್ರೆ ಫಸ್ಟ್ ಟೈಮ್ ಅಂತ ಚರಣ್ ಮಾಡಿರೋದು. ಹೌದಾ ಸರ್? ನೀವು ಮಾಡಿ ಎಲ್ಲರಿಗೆ ಹೆಂಗೆ ಮಾಡ್ತೀರ, ಹಂಗೆ ಒಂದು ರೀಲ್ ಆದಮೇಲೆ ನಾನು ಕರಿಬೋದಲ್ಲ ಅಂದರೆ, ಇಲ್ಲ ಬನ್ನಿ ನೀವು ಎವ್ರಿ ಸೀನ್ಗೆ ಜೊತೆಗೆ ಸ್ಕೋರ್ ಮಾಡಿದ್ದು. ನಾನು 3-4 ದಿನ ಅಲ್ಲೇ ಮಲ್ಕೋತೀರ ಅಂತ ಚರಣ್ ಸರ್ ಬಿಜಿ ಅಂತ. ಅವ್ರ ಜೊತೆ ಇರೋಕ್ಕೆ ಬೇಜಾರಾಗಲ್ಲ ವರ್ಕ್ ವಿಷಯದಲ್ಲಿ, 2-3 ದಿನ ಒಟ್ಟಿಗೆ. ಅವ್ರ ಕೆಲಸ ಅಂದರೆ ತುಂಬ ಸಿನಿಮಾಗಳಿರ್ತಾವಲ್ಲ, ಎಲ್ಲ ಸಿನಿಮಾಗಳಿರೋದಾಗ ಏನು ಟೈಮ್ ಸ್ಪೇಸ್ ಅವ್ರಿಗಿತ್ತು, ಯಾಕಂದರೆ ಕ್ರಿಯೇಟಿವ್ ಜಾಬು ಟೈಮ್ ಆಗೇ ಆಗುತ್ತೆ. ನಾನು ಇರ್ತಿದ್ದೆ ಕಂಫರ್ಟ್ ನನಗೆ ಅಲ್ಲಿ ಒಂದು ಸ್ವಲ್ಪ ಆರಾಮಾಗಿ ಅವ್ರ ಜೊತೆ ವರ್ಕ್ ಮಾಡ್ಕೊಂಡು. ಚರಣ್ ಅವ್ರದ್ದು ರಿಯಾಕ್ಷನ್ಸ್ ಹೆಂಗಿತ್ತು ಅಂದರೆ ಫೂಟೇಜ್ ನೋಡ್ತಾ ನೋಡ್ತಾ BGM ಮಾಡ್ತಾ ಅವ್ರದ್ದು ರಿಯಾಕ್ಷನ್ಸ್ ಹೆಂಗಿತ್ತು, ಆಮೇಲೆ ಹೇಳ್ತಾರೆ ಅವಾಗಲೇ ಒಂದು ಇನ್ಪುಟ್ ಕೊಟ್ಟರು ಈ ಸಾಂಗ್ನ ಇಲ್ಲಿ ಬೆಳೆಸಿ ಅಂತ. ಸೊ ಆ ಓವರಾಲ್ ಒಂದು ಫಿಲ್ಮ್ ಆದಮೇಲೆ ಅವ್ರಿಗೊಂದು ರಿಯಾಕ್ಷನ್ ಇತ್ತಲ್ಲ. ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ ನಾವು, ಅಂದರೆ ಇಡೀ ಕಥೆನ ಅವ್ರಿಗೆ ಫುಲ್ ಕಥೆ ನರೇಟ್ ಮಾಡಿದ್ದೆ ನಾನು. ಹಾಂ, ಇದು ಹಿಂಗೆ ವರ್ಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಭಜನಾಪದನ ಅಷ್ಟೇ, ನಾವು ಆ ವರ್ಷನೇ ರೆಕಾರ್ಡ್ ಮಾಡಿದ್ದು. ಆ ಸೀಕ್ವೆನ್ಸ್ ಮೇಲೆ ಫಸ್ಟ್ ಅವ್ರನ್ನ ತೊಗೊಂಬಿಡೋಣ ಇವರೇ ಅಂತ. ಆಕಾಶ್ ಮನುಗುಳಿ ಸರು ಮತ್ತು ಟೀಮ್ ಅವ್ರು ತುಂಬ ಫೇಮಸ್, ಅವರು ಚಿಕ್ಕವರಿಂದ ಆಡಿದ್ದು ಧರ್ಮಕ್ಕೂ ಕರ್ಮಕ್ಕೂ ಜಗಳ ನಡೆದೈತಿ ಮತ್ತು ಎಷ್ಟು ದಿನ ಇಲ್ಲ ಇರುತ್ತೆ ಅನ್ನೋದು. ಅವ್ರನ್ನ ಇಡೀ ಟೀಮ್ನ ಒಂದು ಹೋಟ್ಲಿಗೆ ಬುಕ್ ಮಾಡಿ ಅವ್ರನ್ನ ಅಷ್ಟೇ ಅವರು ತುಂಬ ನೀಟಾಗಿ ಅವ್ರ ಹತ್ರ ಕೆಲಸ ತೊಗೊಂಡು ಅದು ಸಾಂಗ್ ರೆಕಾರ್ಡಿಂಗ್ ಮುಗಿತು. ಸ್ಕೋರನ್ನು ನನಗೆ ಆಲ್ರೆಡಿ 3 ಮಂತ್ಸ್ ಬ್ಯಾಕೇ ಸ್ಕೋರ್ ಎಲ್ಲ ಮುಗಿಸಿದ್ರು. ಇನ್ನೇನು ನೆಕ್ಸ್ಟ್ ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಟೋಟಲ್ ವರ್ಕು ಪಕ್ಕ ಪ್ಲ್ಯಾನ್ ಇತ್ತು ಬಿಗಿನಿಂಗಿಂದನೇ ಚರಣ್ ಸರ್ದು, ಓಕೆ ಇದಿಷ್ಟು ಆಗಲೇಬೇಕು ಅಂತ. ಇನ್ನು ಸರ್ರು ಜಯಣ ಸರ್ ನೋಡಿ ಪ್ಲೀಸ್ ಮಾಡೋಕೆ ಬಂದಿದ್ದು, ಇಡೀ ಟೀಮ್ಗೆ ಖುಷಿ. ಅದು ಒಂದು ಜನದ ರಿಯಾಕ್ಷನ್ಗೆ ನಾವು ವೇಟಿಂಗ್, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್. ಇನ್ನೊಂದು ಈ ನೇಚರ್ ಸಪೋರ್ಟ್ ಮಾಡ್ತು, ಈ ಊರಿನವ್ರು ಸಪೋರ್ಟ್ ಮಾಡೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ಟೆಕ್ನಿಷಿಯನ್ಸ್ ತುಂಬ ಕಾಂಟ್ರಿಬ್ಯೂಷನ್ ಅಂತ ಕೇಳ್ಬಿಟ್ಟೆ. ಅಂದರೆ ಮೋಹನ್ ಮಾಸ್ಟರ್ ಆಗಿರ್ಬೋದು ಅಥವಾ ವಿನೋದ್ ಮಾಸ್ಟರ್ ಆಗಿರ್ಬೋದು ಅದು ಜಾಲಿ ಬಸ್ಟರ್ ಅಂತ ಹೇಳಿ. ಅಂದರೆ ಈ ಊರಲ್ಲಿ ಆ ಶೂಟಿಂಗ್ ಸ್ಪಾಟ್ಗಳಿಗೆ ನಾನು ವಿಸಿಟ್ ಮಾಡಿದಾಗ ಏನು ತುಂಬ ಕ್ಲಮ್ಸಿ ಇದೆ ಅಂದರೆ ಏನೋ ಈಗ ಸಾಹಸಗಳು ಮಾಡೋದಾಗಲಿ ಆ ಒಂದು ಕಂಪೋಸಿಷನ್ ಆಗಲಿ ಅಷ್ಟು ಈಸಿ ಅಲ್ಲ. ಊರು ಸಪೋರ್ಟ್ ಕೊಡ್ಬೋದು, ಇದೆಲ್ಲ ಕೊಡ್ಬೋದು, ಮತ್ತು ಅವ್ರುಗಳು ಇಷ್ಟು ದೂರ ಬಂದು ಟೈಮ್ ಮಾಡ್ಕೊಳ್ಳೋ ಅದು ಹೇಗಾಯಿತು ಅಂತ. ಇವರಿಗೆ ಮುಂಚೆನೂ ನಾನು ಅಂದರೆ ನಾನು ನೀವು ಟೈಟಲ್ ರಿವ್ಯೂಲ್ ಮಾಡುವಾಗ ಆ ವಿಡಿಯೋದಲ್ಲಿ ನೋಡಿ ಎಲ್ಲ ಟೆಕ್ನಿಷಿಯನ್ಸ್ನು ನಾವು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ವಿ. ಅಂದರೆ ವಿಷಯ ಹೇಳಿದ್ದೆ ನಾನು, ಅಂದರೆ ನಮ್ಮ ಶಿವಸೇನಾ, ಚರಣ್ ಸರ್, ನಮ್ಮ ದೀಪಣ್ಣ
ವಿನೋದ್ ಮಾಸ್ಟರ್, ಮೋಹನ್ ಮಾಸ್ಟರ್, ಮನೆ ತಿರು ನಮ್ಮ ಜಾಲಿ ಭಾಷಣ ಮಾಸ್ಟರ್, ಎಲ್ಲರಿಗೂ ನಾನು ವಿಷಯ ಹೇಳಿದಾಗ ಇಲ್ಲಿವರೆಗೂ ಬಂದು ಅವ್ರ ಪ್ರೀತಿಯಿಂದ ಮಾಡಿಕೊಟ್ಟಿರೋದೆ ನಮಗೊಂದು ದೊಡ್ಡ ಖುಷಿ ವಿಚಾರ. ಮತ್ತು ವಿನೋದ್ ಮಾಸ್ಟರ್ಗಷ್ಟೇ ಆ್ಯಕ್ಷನ್ ಸೀಕ್ವೆನ್ಸಿಂಗ್ ನ್ಯಾಚುರಲಾಗಿ ಬರಬೇಕಂದ್ರೆ ಎರಡು ಕೇಳುತ್ತೆ, ನೀನು ಕಮರ್ಷಿಯಲ್ ಕೇಳ್ತೀಯಾ ನ್ಯಾಚುರಲ್, ಅಂದರೆ ನ್ಯಾಚುರಲ್ ಇರಬೇಕು ಬಟ್ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು ಅಂದಾಗ ಹೆಂಗೆ ಅಂತ ಅವ್ರು ಸ್ವಲ್ಪ ಇಮ್ಡಿಯೇಟ್ ಇಡ್ಬೋದು. ಬಟ್ ವಿನೋದ್ ಮಾಸ್ಟರ್ ಹಂಗೆ ಮಾಡಲಿಲ್ಲ, ಓಕೆ ಮಾಡೋಣ ಅಭಿ ಅದನ್ನೆಲ್ಲ. ಒಂದು ದಿನ ಅವ್ರು ಬರ್ತಾ ಇರಬೇಕಾದ್ರೆ ಏನಾಗಿದೆ, ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ. ಅವ್ರು ಉನ್ಗೊಂದು ರೀಚ್ ಆಗ್ಬೇಕು ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್ ಬಿಡಿ ಮಾಸ್ಟರ್ ಅಂತ ಹೇಳಿದ್ವಿ. ಎಮ್ ಆರ್ ರೆಸಿಡೆನ್ಸಿ ಅಂತ ನಾವು ಲೊಕೇಶನ್ ಕಳಿಸಿದ್ವಿ, ಅವ್ರು ಎಮ್ ಆರ್ ರೆಸಿಡೆನ್ಸಿ ಅಂತ ಹೊಡೆದಿದ್ದಾರೆ. ನಾವು ಕಳಿಸಿರೋ ಲೊಕೇಶನ್ ಮೇಲೆ ಫಸ್ಟ್ ಟ್ವಿಟ್ ಮಾಡೋರೆ, ಆಮೇಲೆ ಟೀ ಕುಡ್ ಬಿಗಿನಿಂಗ್ ಅಲ್ಲೆಲ್ಲ ಟೀ ಕುಡ್ದಾದ್ಮೇಲೆ ಏನೋ ಆ ಲೊಕೇಶನ್ ನಾನು ಮಾಡೋಕ್ಕೋಗಿ ಅವ್ರಿಗೆ ರಿಜಿಸ್ಟರ್ ಆಗಿಬಿಟ್ಟಿದೆ ಎಮ್ ಆರ್ ರೆಸಿಡೆನ್ಸಿ ಅಂತ. ಅಂದರೆ ಆ ಎಮ್ ಆರ್ ಹೋಟ್ಲ್ ಅನ್ನೋದು ಅವ್ರಿಗೆ ತುಂಬ ತಲೆಯಲ್ಲಿ ಕೂತಿದೆ. ಎಮ್ ಆರ್ ಹೋಟ್ಲ್ ಅಂತ ಮತ್ತೆ ಲೊಕೇಶನ್ಗೆ ಹಾಕ್ಬಿಟ್ಟವ್ರೆ, ಧಾರವಾಡಲ್ಲಿ ಒಂದು ಎಮ್ ಆರ್ ಹೋಟ್ಲ್ ಇದೆ ಅಭಿ. ಇನ್ನೇನು ಲೊಕೇಶನ್ ರೀಚ್, ನಾನು ಟಾಕಿ ಮುಗಿಸ್ಬಿಟ್ಟು ಮಾಸ್ಟರ್ಗೆ ಫೈಟಿಗೆ ಲೀಡಿಗೆ ಕೊಡಬೇಕು ಅಂತ ನಾನು ನಮ್ಮ ಅಸೋಸಿಯೇಟ್ನ ಕೇಳಿದೆ. ನಾನು ಸೇಫ್ಟಿಗೆ ಒಂದು ಫೋನ್ ಮಾಡಿದೆ ಮಾಸ್ಟರ್ಗೆ, ಮಾಸ್ಟ್ರಿಗೆ ಅಂದರೆ ನಾನು ಫೈಟ್ ಲೀಡ್ ತಕ್ಕೊಟ್ಟು ಬಿಟ್ಬಿಡ್ಬೇಕು ಮಾಸ್ಟ್ ಇಷ್ಟ ಅಂದರೆ ಅವ್ರು ಲೇಟ್ ಅಂದರೆ ನಾನು ಬೇರೆ ಸೀಕ್ವೆನ್ಸ್ ಹೋಗ್ಬಿಡೋದು ಅಂತ ಅಭಿ. ಇನ್ನೊಂದು 10 ನಿಮಿಷ ಅಭಿ ಅಂದರು, ಸರಿ ನಾನು ತಿಂಡಿ ಬ್ರೇಕ್ ಹೇಳಿದೆ, ತಿಂಡಿ ಬ್ರೇಕ್ ಆಗತ್ತಿಗೆ ಬಂದುಬಿಡ್ತಾರೆ, ನಾವು ಆ್ಯಕ್ಷನ್ ಸ್ಟಾರ್ಟ್ ಮಾಡ್ಕೊಂತಾರೆ ಲೀಡ್ ತೆಗೇನಂತ. ತಿಂಡಿ ಬ್ರೇಕ್ ಆದಮೇಲೆ ಮತ್ತೆ ಮಾಸ್ಟರ್ 10 ನಿಮಿಷ ಅಂದರೆ 25-30 ನಿಮಿಷ ಆಯಿತು ತಿಂಡಿ ಬ್ರೇಕ್ ಆಗಿ, ಮಾಸ್ಟರ್ ಬಂದಿಲ್ವಲ್ಲ ಅಂದರೆ ಅಭಿ ಲೊಕೇಶನ್ ಇನ್ನೇನು ಇಲ್ಲೇ ತೋರಿಸ್ತೈತಿ ಬಂದ್ವಿ ಅಂದರೆ ಲೈವ್ ಲೊಕೇಶನ್ ಕಳಿಸಿನಿ ಬಂದ್ವಿ, ಕಳಿಸಿದೆ ಅವರು ಧಾರವಾಡಲ್ಲಿದ್ದಾರೆ ಇನ್ನೊಂದು ಸ್ವಲ್ಪ ಮತ್ತೆ ಅವರು ಅಲ್ಲಿಂದ ಇಲ್ಲಿ ಬರೋಕೆ 3:30 ಆಯ್ತು ಮಧ್ಯಾಹ್ನ, ಅಲ್ಲಿವರೆಗೂ ನಾನು ಬೇರೆ ಟಾಕಿ ತೆಗಿತಾ ಇದ್ವಿ. ಬಂದಮೇಲೂ ಸಹ ಆ 1.5 ದಿನದಲ್ಲಿ ಅಷ್ಟು ಟೈಮ್ ಹೋಗಿದ್ರು ಸಹ ಅವ್ರ ಕೆಲಸ ನೀಟಾಗಿ ಮಾಡ್ಕೊಟ್ಟು. ಇನ್ನೊಂದು ಈ ಒಂದು ರಿಲೀಸ್ ಆಗ್ತಿದೆ March 15 ಅಂದರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ, ಅವ್ರದ್ದು ಸಿನಿಮಾಗಳ ಮೇಲೆ ಅವ್ರಿಗೊಂದು ಕಾನ್ಫಿಡೆಂಟು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಇಷ್ಟು ವರ್ಷ ಅಸೋಸಿಯೇಟ್ ಆಗಿದ್ದು ಒಂದು ಈಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅಂತಂದಾಗ, ಅಂದರೆ ನಾನು ಕಂಡಾಗೆ ಒಂದು ಒಂದು ಜೊತೆಗಿದ್ದ ಸೀನಿಯರ್ಗಳ ಪ್ರೋತ್ಸಾಹ ಆಗಲಿ ಅಥವಾ ಸುತ್ತ ಸಮುದಾಯ ಆಗಲಿ, ಕಂಟೆಂಟು ತುಂಬ ಚೆನ್ನಾಗಿದ್ದಾಗ ಮಾತ್ರನೇ ಆ ಸಪೋರ್ಟ್ ನಿಂತ್ಕೊತಾರೆ ಮಾಡ್ತಾರೆ. ಸೊ ಎಲ್ಲೊಂದು ಕಡೆ ಸೋಮು ಸೌಂಡ್ ಇಂಜಿನಿಯರ್ಗೆ ಆ ಥರದ ಸಪೋರ್ಟ್ ತುಂಬ ದೊಡ್ಡದಾಗಿ ಸಿಗ್ತಾ ಇದೆ. ಅಂದರೆ ನೀವು ಕೆಲಸ ಮಾಡಿರುವಂಥ ಅಷ್ಟು ಜನರು ಕೂಡ ಈ ಸಿನಿಮಾ ಬಗ್ಗೆ ಹೆವಿ ಪಾಸಿಟಿವ್ ಟಾಕ್. ನನಗೆ ಮೊನ್ನೆ ಒಂದಿನ ಬೆಳಗ್ಗೆ ಮಾಸ್ತಿ ಫೋನ್ ಮಾಡಿದರು, ಸರ್ ಇಲ್ಲಿದ್ರೆ ಅರ್ಜೆಂಟ್ ಒಂದು ವಿಷಯ ಮಾತಾಡಬೇಕು ಅಂತ. ಅದಕ್ಕಿಂತ ಪ್ರೀವಿಯಸ್ ನಿಮ್ಮ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ವಿ. ಏನು ಸರ್ ವಿಷಯ, ಸಿನಿಮಾ ನೋಡಿದ್ರಂತೆ? ಯಾರು ಸರ್? ಸೂರಿ ಸರ್ ಜಯಣ್ಣ ಸರ್. ಎಮೋಷನಲ್ ಆಗ್ಬಿಟ್ಟಂತೆ ಸರ್, ಕೇಳಿ ಭಾಳ ಖುಷಿಯಾಗೋಯ್ತು ಸರ್. ಸಿನಿಮಾ ನಾನು ಹೇಳಿಲ್ಲ ಸರ್ ನಿಮ್ಗೆ ಅವತ್ತೇ ಇದು ಇದಾಗುತ್ತೆ ಅಂತ, ಎಲ್ಲರಿಗೂ ಈ ಥರ ಇಷ್ಟ ಆಗುತ್ತೆ ಸರ್, ನೀವು ನೋಡ್ತಾರೆ ಸರ್ ಅಂತಂದರು. ಈ ಥರ ಈ ಈ ನಮ್ಮ ಬಳಗ ಏನಿದೆ ಎಲ್ಲರೂ ಮಾತ್ರ ಶುರು ಮಾಡಿದರು. ಅಂದರೆ ಈ ಥರದ್ದೊಂದು ಸಪೋರ್ಟು ಈಸಿಯಾಗಿ ಸಿಗಲ್ಲ, ಅದು ನಿಮಗೆ ಸಿಗ್ತಾ ಇದೆ. ಖುಷಿ ವಿಚಾರ ಅದೇ ನಮಗೆ ಇವಾಗ ಎಲ್ಲರಿಗೂ ನೋಡಿದ್ರಿಗೆ ಸರ್ಗೆ ಮತ್ತು ಜಯಣ್ಣ ಸರ್ಗೆ ಅನ್ನಿಸ್ತು, ಪ್ರೊಡ್ಯೂಸರ್ಗೆ ಅನ್ನಿಸ್ತು, ನಮಗೆ ನೋಡಿದ ಟೆಕ್ನಿಷಿಯನ್ಸ್ ಎಲ್ಲರಿಗೆ ಅನ್ನಿಸ್ತು, ನಮ್ಮ ಎಡಿಟರ್ ಟೀಮ್ ನೋಡಿದರು ಎಲ್ಲರಿಗೂ, ಅದನ್ನು ಜನಕ್ಕೆ ಅದು ಅನ್ನಿಸೋದಕ್ಕೋಸ್ಕರ ನಾವು ಒಂದು ಸೋಮು ಸೌಂಡ್ ಇಂಜಿನಿಯರ್ ಅಂದರೆ ನನಗೂ ತುಂಬ ಈ ಬಳಗ ಈ ತಂಡ ತುಂಬ ಹತ್ತಿರವಾಗಿರುವಂಥ ತಂಡ. ನಾನು ಅಂದರೆ ದುನಿಯಾ ಸೂರ್ಯ ಅವರೊಟ್ಟಿಗೆ ಆಗಲಿ ಅಥವಾ ಮಲ್ಲಣ್ಣ ಅಭಿ ಇದೊಂದು ನಮ್ಮದು ಮಾಸ್ತಿ ನನ್ನ ಇವ್ರ ಜೊತೆಗೆ ತುಂಬ ಟ್ರಾವೆಲ್ ಮಾಡಿರೋವಂಥದ್ದು ಒಂದು. ಹಾಗಂತ ನಾನು ಟ್ರಾವೆಲ್ ಮಾಡಿ ನಂಗೆ ಗೊತ್ತಿರೋರು ಅಂತೆಲ್ಲ ಇಷ್ಟೆಲ್ಲ ಮಾತಾಡ್ತಿರೋದಲ್ಲ, ಇದು ಸತ್ವ ಇರೋ ವಿಷಯ. ಸೊ ಹಾಗಾಗಿ ಕನ್ನಡ ಪಿಕ್ಚರ್ ಯಾವಾಗಲೂ ಕೂಡ ಸತ್ವ ಭರಿತ ಆ ಕಂಟೆಂಟ್ಸ್ಗೆ ಒಂದು ಒಳ್ಳೆ ಸಿನಿಮಾಗಳಿಗೆ ಯಾವತ್ತು ಜೊತೆ ನಿಲ್ತೀವಿ, ಅದು ಯಾವ ಎಕ್ಸ್ಟೆಂಟ್ಗಾದರೂ ಪರವಾಗಿಲ್ಲ. ಅದೇ ರೀತಿ ಸೋಮು ಸೌಂಡ್ ಇಂಜಿನಿಯರ್ ಈ ಸಿನಿಮಾ ಕಂಟೆಂಟು ಆರಂಭದಿಂದ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಸೂರ್ಯ ಅವರು, ಜಯಣ್ಣ, ಹಾಗೆ ಈ ಒಂದು ಮಾಸ್ತಿ ಈ ತಂಡದಲ್ಲಿ ಕೇಳ್ಬರ್ತಿದ್ದಂಥ ಒಂದಷ್ಟು ವಿಚಾರಗಳು ನನ್ನನ್ನು ಕೆಣಕಿ ಇಲ್ಲಿವರೆಗೂ ಕರ್ಕೊಂಬಂತು. ಸೊ ನಾವಿವತ್ತು ಆ ಊರಲ್ಲಿ, ಆ ಸೋಮನ ಊರಲ್ಲಿ, ಅವನ ಕತೆ ಶೂಟ್ ಮಾಡಿದಂಥ ಜಾಗಗಳಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಮಾತಾಡಿಕೊಂಡು ಕೊನೆಗೆ ಇಲ್ಲಿ ಬಂದು ಇಲ್ಲಿ ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ, ಈ ತಂಡದ ಜೊತೆ ಮಾತಾಡಿದ್ದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ 15 ತಾರೀಕು ಸಿನಿಮಾ ಬರ್ತಾ ಇದೆ, ಇವಾಗ ನಾವು ಏನೆಲ್ಲ ಮಾತಾಡಿದ್ದೀವಿ ಅಥವಾ ನೀವು ಕನ್ನಡ ಪಿಕ್ಚರಲ್ಲಿ ಏನೆಲ್ಲ ಕಂಟೆಂಟ್ಸ್ ನೋಡಿದ್ದೀರಾ ಇದು ನಿಮಗೆಲ್ಲವೂ ಟೋಟಲ್ ರೀಕಾಲ್ ಆಗುತ್ತೆ, ನಿಮ್ಮ ಎದೆಗೆ ನಾಟುವಂಥ ವಿಷಯ ಅದಾಗುತ್ತೆ ಅಂತ ನಾನು ಭಾವಿಸ್ತೀನಿ. March 15 ಸಿನಿಮಾ ಬರ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾಗಳು ಸಾಲು ಬರ್ತಾ ಇದೆ, ಆದರೆ ಬೆಸ್ಟ್ ಕಂಟೆಂಟ್ಗಳನ್ನು ಬೆಸ್ಟ್ ಸಿನಿಮಾಗಳನ್ನು ಯಾವತ್ತೂ ಕನ್ನಡಿಗರು ಕೈಬಿಟ್ಟಿಲ್ಲ. ಈ ಸಿನಿಮಾಗೆ ಕನ್ನಡಿಗರು ತುಂಬ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಾರೆ ಅಂತ ನಾನು ಕೂಡ ನಿರೀಕ್ಷೆ ಮಾಡ್ತೀನಿ. ನಮಸ್ಕಾರ.